ನಮಸ್ಕಾರ ವಿದ್ಯಾರ್ಥಿಗಳೇ. ಈಗಷ್ಟೇ SSLC ಪರೀಕ್ಷೆಗಳನ್ನೆಲ್ಲ ಬರೆದಿದ್ದೀರಾ, ತುಂಬಾ ಚೆನ್ನಾಗಿ ಬರೆದಿರ್ತೀರಾ ಅಂತ ಒಂದು ಒಳ್ಳೆ ನಂಬಿಕೆಯೊಂದಿಗೆ ಶುರು ಮಾಡ್ತಾ ಇದ್ದೀವಿ ತರಗತಿಗಳನ್ನ. ನಮ್ದು ನವೋದಯ ಫೌಂಡೇಶನ್ ನಡೆಸ್ತಾ ಇರುವಂತಹ ವಿಜಯ ಚೇತನ ಪದವಿ ಪೂರ್ವ ಕಾಲೇಜು. ಈ ಕಾಲೇಜನ್ನ ಯಾಕೆ ಪ್ರಾರಂಭ ಮಾಡಿದ್ದೀವಿ ಅಂತಂದ್ರೆ, ಸಾಮಾನ್ಯ ನೀವೆಲ್ಲ ನೋಡಿರ್ತೀರಾ, ಭಾರತದಲ್ಲಿ ಆಡಳಿತಾತ್ಮಕ ಸೇವೆ IAS ಪರೀಕ್ಷೆಗಳು, IPS ಪರೀಕ್ಷೆಗಳೆಲ್ಲ ಇದೆಯಲ್ಲ, ಆ IAS IPS ಪರೀಕ್ಷೆಗಳಲ್ಲಿ ಹೆಚ್ಚು ಸಕ್ಸಸ್ ಆಗ್ತಿರೋಂಥವ್ರು ತುಂಬಾ ನೋಡಿದ್ರೆ ನಮ್ಗೆ ನಾರ್ತ್ ಇಂಡಿಯನ್ಸ್ ಕಾಣಿಸ್ತಾರೆ. ಹೆಸರುಗಳನ್ನ ನೋಡಿದ್ರೆ ಇದ್ಯಾಕೆ ಬರೀ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಆಕ್ಚುಲಿ ಅದ್ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಭಾರತದಲ್ಲಿ ಏನು ಪಠ್ಯಕ್ರಮ ಏನಿದೆ, ಭಾರತ ದೇಶದಲ್ಲಿ ಇರುವಂತಹ ಪಠ್ಯಕ್ರಮದಲ್ಲಿ ಉತ್ತರ ಭಾರತದ ಪಠ್ಯಕ್ರಮ ಮತ್ತೆ ದಕ್ಷಿಣ ಭಾರತದ ಪಠ್ಯಕ್ರಮಗಳಲ್ಲಿ ತುಂಬಾ ವ್ಯತ್ಯಾಸಗಳಿದೆ. ನಮ್ಮಲ್ಲಿ ದಕ್ಷಿಣ ಭಾರತದ ಪಠ್ಯಕ್ರಮಗಳೇನಿದೆ ಅದು ಕೇವಲ ಅಂಕಗಳಿಕೆಗೆ ಮಾತ್ರ ಪೂರಕವಾಗಿದೆಯಾ ಅಥವಾ ಯಾವ ತರ ಪೂರಕವಾಗಿದೆ ಅಂತ ಇನ್ನೂ ಎಷ್ಟೋ ತಲೆಕೆಡಿಸ್ಕೋಬೇಕಾದಂತ ಕಾಲಘಟ್ಟದಲ್ಲಿ ಉತ್ತರ ಭಾರತದವ್ರು ಏನ್ ಮಾಡಿದ್ದಾರೆ, ಅಲ್ಲಿರುವಂತಹ ಪಠ್ಯಕ್ರಮಗಳು ವಿದ್ಯಾರ್ಥಿಗಳನ್ನ ಉದ್ಯೋಗದ ಕಡೆಗೆ ಕರ್ಕೊಂಡು ಹೋಗುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವರು ಓದ್ಬೇಕಾದಂತಹ ಎಲ್ಲ ಹಂತಗಳಲ್ಲಿ ಮೊದಲನೇ ಹಂತದಿಂದನೇ ತಾವೇನ್ ಓದ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು ಅದಕ್ಕೆ ತಕ್ಕದಾಗಿರುವಂತಹ ಒಂದಷ್ಟು ಪಠ್ಯಕ್ರಮಗಳನ್ನ ಓದ್ಕೊಂಡು ಬರ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಅವರು ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಈ ರೀತಿಯ ಒಂದು ಯಶಸ್ಸನ್ನ ನಮ್ಮ ಭಾರತದ ಎಸ್ಪೆಷಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಯಾಕೆ ಮಾಡಕ್ಕಾಗ್ತಾ ಇಲ್ಲ, ಸಾಮಾನ್ಯ ಗಮನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ, ಭಾರತದಲ್ಲಿ ಅತಿ ಹೆಚ್ಚು ಬುದ್ಧಿವಂತರಿದ್ದಾರೆ, ಅತಿ ಹೆಚ್ಚು ತುಂಬಾ ಶ್ರಮ ಪಟ್ಟು ಕೆಲಸ ಮಾಡುವಂತವ್ರು ಇದ್ದಾರೆ, ತುಂಬಾ ಚೆನ್ನಾಗಿರುವಂತ ಒಂದಷ್ಟು ವ್ಯಾಲ್ಯೂಸ್ಗಳು ಮೌಲ್ಯಗಳನ್ನು ಇಟ್ಕೊಂಡು ಬದುಕ್ತಾ ಇರೋರಿದ್ದಾರೆ ಅಂತಂದ್ರೆ, ಪಂಪನ ಕಾಲಘಟ್ಟದಿಂದ ಇವತ್ತಿನ ಕಾಲಘಟ್ಟದವರೆಗೂ ಕೂಡ ಕನ್ನಡಿಗರು ಮೊದಲ ಸ್ಥಾನದಲ್ಲಿ ನಿಂತ್ಕೊಂತಾರೆ. ಯಾಕೆ ಆಕ್ರಮಣ ಪ್ರವೃತ್ತಿಯನ್ನ ನೋಡಿದ್ರೆ ನಾವು ಬಹುಶಃ ನಮ್ಗೆ ಗೊತ್ತಿದೆ, ಉತ್ತರ ಪ್ರದೇಶವರನಾದಂತಹ ರಾಜನಿಗೂ ದಕ್ಷಿಣ ಪ್ರದೇಶವರನಾದಂತಹ ರಾಜನಿಗೂ ಯುದ್ಧಗಳು ನಡೆದಂತಹ ಸಂದರ್ಭದಲ್ಲಿ ದಕ್ಷಿಣ ಪ್ರದೇಶವರನಾದಂತಹ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನೆ, ಅವನನ್ನ ಕ್ಷಮಿಸಿ ಬಿಟ್ಬಿಡುವಂತಹ, ಗೆದ್ದಿದ್ದೀನಿ ಆದ್ರೂ ನಿನ್ನ ರಾಜ್ಯದಲ್ಲಿ ನೀನ್ ಬದುಕು ಅಂತ ಬಿಟ್ಕೊಡುವಂತಹ ಒಂದಷ್ಟು ಮನಸ್ಥಿತಿ ಇತ್ತಲ್ಲ, ಆ ಮನಸ್ಥಿತಿ ತಾನೂ ಬದುಕ್ಲಿಕ್ಕೂ ಬಿಡು, ತಾವು ಬದುಕಬೇಕು, ಬದುಕನ್ನೂ ಕೂಡ ಬೇರೆಯವರು ಬದುಕಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಎಲ್ಲ ಮಾನವೀಯ ಮೌಲ್ಯಗಳಲ್ಲಿದೆ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣಬಹುದು. ಈಗಲೂ ಕೂಡ ನೋಡಿ, ಭಾರತದ ಬೇರೆ ಬೇರೆ ಪರಿಸ್ಥಿತಿಗಳನ್ನ ನೀವು ಗಮನಿಸ್ತಾ ಹೋಗ್ತಾ ಇದ್ರೆ, ಭಾರತದಲ್ಲಿ ಅತಿ ಹೆಚ್ಚಿನ ಈ ರೀತಿ ಸಮಾಜಘಾತಕ ಕೆಲಸಗಳಿದ್ದಾರೆ, ಸಮಾಜಘಾತದಲ್ಲಿ ಕೆಲಸಗಳೆಲ್ಲ ಮಾಡ್ತಿದ್ದಾರೆ, ಬೇರೆಯವರು ATM ಎಲ್ಲ ದುಡ್ಡು ತಗೊಂತಾರೆ, ಎಲ್ಲ ನೋಡಿ ಯಾರೋ ಒಂದು ಫೋನ್ ಮಾಡಿರ್ತಾರೆ ಅಂದ್ರೆ ಅವ್ರು ಹಿಂದಿಲಿ ಮಾತಾಡ್ತಿರ್ತಾರೆ. ಆತರ ಭಾರತದಲ್ಲಿ ಈ ತರ ಘಾತಕವಾದಂತ ಕೆಲಸಗಳನ್ನ ಈ ತರ ಮೆಂಟಾಲಿಟಿ ಅಂತ ಜನಗಳು ಉತ್ತರ ಭಾರತದಲ್ಲಿ ಎಲ್ಲೋ ಮುಂಬೈನಲ್ಲೋ ಎಲ್ಲೋ ಡೆಲ್ಲಿಯಿಂದನೋ ರಾಜಸ್ಥಾನದಿಂದನೋ ಬೇರೆ ಬೇರೆ ಕಡೆಯಿಂದ ಗಮನಿಸ್ತಾ ಇದೀವಿ. ಭಾರತದ ಉತ್ತರ ಭಾರತದ ಜನಗಳೇನಿದ್ದಾರೆ ಈ ತರದೊಂದಷ್ಟು ಮೆಂಟಾಲಿಟಿಗಳಿದ್ದಾಗ ತಾವು ಬದುಕಬೇಕು, ಬೇರೆಯವ್ರನ್ನೂ ಬದುಕಲಿಕ್ಕೆ ಬಿಡಬೇಕು ಅನ್ನೋ ಒಂದಷ್ಟು ಅಂಶಗಳಲ್ಲಿ ಏನಿದೆ ಆ ಎಲ್ಲ ಬರ್ತಿರುವಂತದ್ದು ನಮ್ಮ ಕರ್ನಾಟಕದ ಜನಗಳಲ್ಲಿ ಅತ್ಯದ್ಭುತವಾದಂಥದ್ದು. ಅದಕ್ಕೆ ಮೊದಲಿಂದಲೂ ಕೂಡ ಕರ್ನಾಟಕದಲ್ಲಿರುವಂತಹ ಈ ಒಳ್ಳೆಯ ಗುಣಗಳನ್ನ ಕನ್ನಡಿಗರ ಮನಸ್ಸಿನಲ್ಲೇ ಉಳ್ಕೊಂಡ್ಬಿಟ್ಟಿದೆ. ನಾವು ನೋಡಿದೀವಿ ಅನ್ಸುತ್ತೆ, ಬಹುಶಃ ನೀವೆಲ್ಲ ಶಾಸನಗಳಲ್ಲಿ ಒಂದ್ ಕಡೆ ಪ್ರಸ್ತಾಪ ಇದೆ ಕನ್ನಡಿಗರ ಬಗ್ಗೆ ಹೇಳ್ತಾರೆ. ಕಪ್ಪೆಯರಭಟ್ಟನ ಶಾಸನದಲ್ಲಿ ಸಾಗುಗೆ ಸಾಗು ಮಾಧುರ್ಯಂಗೆ ಮಾಧುರ್ಯನ್ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಕನ್ನಡಿಗರು ಹೇಗಪ್ಪ ಅಂತಂದ್ರೆ, ಸಾಧುಗಳಿಗೆ ಸಾಧುಗಳು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅವರೊಟ್ಟಿಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮಾಧುರ್ಯಂಗೆ ಮಾಧುರ್ಯನು ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್. ಏನಾದ್ರು ತೊಂದರೆ ಕೊಡ್ತಾರೆ, ಸಮಾಜಕ್ಕೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂದ್ರೆ ಅವರನ್ನ ಕಲಿಯುಗಕ್ಕೆ ವಿಪರೀತದಲ್ಲಿ ಅವ್ರನ್ನ ಶಿಕ್ಷಿಸುವಂತಹ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತಹ ಒಂದಷ್ಟು ಕೆಲಸವನ್ನು ಯಾರು ಮಾಡ್ತಿರ್ತಾರೆ, ಕನ್ನಡಿಗರು ಮಾಡ್ತಾರೆ. ಈ ತರ ಒಂದಷ್ಟು ಒಳ್ಳೆ ಗುಣಗಳು, ಮಾಧವನೀತನ್ ಪರನಲ್ಲ, ಮಾಧವ ಅಂದ್ರೆ ಶ್ರೀಕೃಷ್ಣ ಅಂತ. ಆದ್ರೆ ಗಮನಿಸ್ಕೊಳ್ಳಿ, ಶ್ರೀಕೃಷ್ಣನ ಅಂಶ ಏನಿದೆ, ಅವನೇನ್ ಹೇಳ್ತಾನೆ, ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗೆ. ಹೇಳ್ತಾನಲ್ವಾ, ಸಾಧುಗಳಿಗೆ ತೊಂದರೆ ಬಂದಾಗ, ಅಸತ್ಯ ಮೆರಿತಾ ಇದೆ ಅಂದಾಗ, ಸುಳ್ಳು ತಾಂಡವಾಡ್ತಾ ಇದೆ ಅಂದಾಗ, ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಭಗವದ್ಗೀತೆ ಹೇಳ್ತಾನೆ. ಅದನ್ನ ತಮ್ಮ ಬದುಕಿನಲ್ಲಿ ಅಳವಡಿಕೆ ಮಾಡ್ಕೊಂಡಿರೋ ಯಾರು ಅಂದ್ರೆ ನಮ್ಮ ಕನ್ನಡಿಗರು. ಈ ಕನ್ನಡಿಗರಲ್ಲಿರುವಂತಹ ಎಲ್ಲ ಒಳ್ಳೆ ಅಂಶಗಳನ್ನ ಇಟ್ಕೊಂಡು ಈ ಕನ್ನಡಿಗರು ಆಡಳಿತಾತ್ಮಕವಾದಂತಹ ಸೇವೆಗೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು, ಅವ್ರಿಗೆ ಬೇಕಾದಂತಹ ಮಾರ್ಗದರ್ಶನ ಹೇಗಿರ್ಬೇಕು, ಅವ್ರನ್ನ ಯಾವ ದಾರಿಯಲ್ಲಿ ತಕೊಂಡ್ರೆ ಈ ತರದ ಒಂದಷ್ಟು ಮಾರ್ಗಗಳಿಗೆ ಬರ್ತಾರೆ ಅಂತ ಯೋಚನೆ ಮಾಡಿದಾಗ ನವೋದಯ ಫೌಂಡೇಶನ್ ಗೆ ಕೊಡದಿದ್ದು. ಈಗೆಲ್ಲ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳನ್ನ ಗಮನಿಸಿದ್ರೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಅಂತ ಯೋಚನೆ ಮಾಡೋದನ್ನೇ ಡಿಗ್ರಿ ಆದ್ಮೇಲೆ, ಡಿಗ್ರಿ ತನಕ ನೀವೀಗ SSLC ಮುಗಿಸಿದಿರಾ, SSLC ಮುಗಿಸಿದ ತಕ್ಷಣ ನಿಮ್ಮೆಲ್ಲ ಕನಸುಗಳು ಅಂತಂದ್ರೆ ಕಾಲೇಜು, ಬಣ್ಣ ಬಣ್ಣದ ಕನಸುಗಳು, ಸುತ್ತಾಡ, ಫ್ರೆಂಡ್ಸು ಇವೆಲ್ಲ ಇರ್ತವೆ. ಈ ತರ ಬದುಕನ್ನ ಎಂಜಾಯ್ಮೆಂಟ್ ಕಡೆಗೆ ತಗೊಂಡು ಹೋಗ್ತಾರೋ, ಆ ಸಂತೋಷ ಪಡುವಂತ ಒಂದಷ್ಟು ಕಾಲಘಟ್ಟಕ್ಕೆ ತಗೊಂಡು ಹೋಗ್ತಾ ಇರುವಂತ ಕಾಲಘಟ್ಟದಲ್ಲಿ ಈ ಹಂತದಲ್ಲಿ SSLC ಮುಗಿದ ಮೇಲೆ ಪದವಿ ಪೂರ್ವ ಹಂತ ಬರುತ್ತೆ, ಪದವಿ ಪೂರ್ವ ಆದ್ಮೇಲೆ ಪದವಿ ಬರುತ್ತೆ.
ಆ ಪದವಿಯ ಹಂತಕ್ಕೆ ಹೋಗಿ ಇನ್ನೇನೋ ಫಸ್ಟ್ ಇಯರ್ ಆಯ್ತು ಸೆಕೆಂಡ್ ಇಯರ್ ಆಯ್ತು ಫೈನಲ್ ಇಯರ್ ನಲ್ಲಿ ಏನಾದ್ರು ಮಾಡ್ಬೇಕು ಇನ್ನೇನೋ ನಾವು ಡಿಗ್ರಿ ಮುಗಿತಾ ಇದೆ ಯಾಕೆ ಲೆಕ್ಚರರ್ಸ್ ಗೆ ಹೇಳ್ತಾ ಇರ್ತಾರೆ ಏ ಇನ್ನೊಂದು ವರ್ಷ ಕಂಡ್ರಯ್ಯ ನಿಮ್ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ನಿಜ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ಸಮಸ್ಯೆ ಇನ್ಮೇಲೆ ಶುರು ಆಗುತ್ತೆ ಅಂತ ಹಾಗೆ ಯಾರೋ ಕೆಲವಷ್ಟು ಜನರಿಗೆ ತಟ್ಟಿ ಅವ್ರು ಏನ್ ಮಾಡ್ತಾರೆ ಓ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಓದೋಣ ಅಂತ ಆಗೋಗ್ತಾರೆ ಇದೆಲ್ಲ ಓದುವಂತ ಕ್ರಮ ಅಂದ್ರೆ ಯಾವತ್ತು ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸೋದು ಹೇಗಪ್ಪ ಅಂದ್ರೆ ನಾವು ಏನೋ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಯೋಚನೆ ಮಾಡಿದೆ ಯುದ್ಧ ಯಾವಾಗಲೂ ಬಂದೇ ಬರುತ್ತೆ ಆದ್ರೆ ಯುದ್ಧಕ್ಕೆ ಯಾವತ್ತೋ ಬರುತ್ತೆ ಅಂತ ಹೇಳಿ ಯಾವತ್ತು ನಾವು ಕತ್ತಿಯನ್ನು ತಗೊಂಡು ನಾವು ಹರಿತ ಮಾಡ್ತಾ ಕೂತ್ಕೊಳ್ಳಕ್ಕಾಗಲ್ಲ ಯುದ್ಧ ಯಾವತ್ತಾರು ಬರಲಿ ನಮ್ಮ ಕತ್ತಿ ಏನಾಗಿರ್ಬೇಕು ಹರಿತ ಆಗಿರ್ಬೇಕು ಗುರಾಣಿ ಇಟ್ಕೊಳ್ಳಿಕ್ಕೆ ಸಿದ್ಧವಾಗಿರ್ಬೇಕು ಹಾಗಿದ್ರೆ ಮಾತ್ರ ಯುದ್ಧವನ್ನ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೇನು ಯುದ್ಧ ಬಂದಿದೆ ಶತ್ರು ಬಂದು ಎದುರುಗಡೆ ಕೂತಿದ್ದಾನೆ ಅಂದಾಗ ನಾವು ಬರ್ಜಿಯನ್ನ ಗುರಾಣಿಯನ್ನ ಕತ್ತಿಯನ್ನ ತಗೊಂಡು ಹೋದ್ರೆ ಯುದ್ಧವನ್ನ ಗೆಲ್ಲಕ್ಕಾಗಲ್ಲ ಎಲ್ಲರಿಂದನೂ ಇದೆ ಪರಿಶ್ರಮ ಇದ್ರೆ ಮಾತ್ರ ಪ್ರಯತ್ನ ಪರಿಶ್ರಮ ಇದ್ರೆ ಮಾತ್ರ ಸಾಧನೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸುಮ್ಮನೆ ಎಲ್ಲರೂ ಕೂಡ ಗೆಲ್ಲಕ್ಕಾಗಲ್ಲ ಎಲ್ಲ ಹೇಳ್ತಿರ್ತಾರೆ ಅಷ್ಟು ಎಕ್ಸಾಮ್ ಬರೆದ್ವಿ ಇಷ್ಟು ಎಕ್ಸಾಮ್ ಬರೆದ್ವಿ ಆ ತರ ಬರೆದ್ವಿ ಈ ತರ ಬರೆದ್ವಿ ಕಷ್ಟಪಟ್ಟು ಬರ್ದಿದ್ದೀವಿ ತುಂಬಾ ಚೆನ್ನಾಗಿ ಬರ್ದಿದ್ದೀವಿ ಅಂತ ಯಾಕೆ ಸಕ್ಸಸ್ ಆಗಿರಲ್ಲ ಅವ್ರಿಗೆ ಅನ್ನಿಸ್ತಿರುತ್ತೆ ಅವ್ರು ಬರ್ದಿದ್ದು ಸತ್ಯ ಅಂತ ಅವ್ರು ಇವ್ಯಾಲ್ಯೂಟರ್ ಅನ್ನಿಸ್ಬೇಕಲ್ಲ ಅವ್ನು ಬರ್ದಿದ್ದು ಸರಿ ಇದೆ ಅಂತ ಉತ್ತರ ಮಾರ್ಕ್ ಮಾಡಿದ್ದಲ್ಲ ಅದೇ ಕರೆಕ್ಟ್ ಅಂತ ಅನ್ನಿಸ್ಬೇಕಲ್ವಾ ಅನ್ನಿಸ್ತೇ ಇರ್ಲಿಕ್ಕೆ ಕಾರಣ ಏನು ನಾವು ಅನ್ಕೊಂಡಿದ್ದೆಲ್ಲ ಸತ್ಯ ಅಂತಲ್ಲ ಆದ್ರಿಂದ ಸತ್ಯ ಏನಾಗ್ಬೇಕು ಗೆಲುವು ಯಾವಾಗಪ್ಪ ಸಿಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ನೀವು ಪ್ರಯತ್ನವನ್ನ ಪಟ್ಟಿರ್ತೀರ ಆ ಪ್ರಯತ್ನದ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅದಕ್ಕೆ ಹೇಳ್ತಾರೆ ವಿದ್ಯೆ ಅನ್ನುವಂಥದ್ದು ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಸುಮ್ಮನೆ ಕೂತ್ಕೊಂಡ ತಕ್ಷಣ ಏನು ಸಿಗಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ ಗೊತ್ತಿದೆಯಲ್ಲ ನಿಮ್ಗೆ ಕಲ್ಲು ಹೊಡಿಲೇಬೇಕು ಒಂದ್ ಕಲ್ಲಲ್ಲ ಎರಡ್ ಕಲ್ಲಲ್ಲ ಮೂರ್ ಕಲ್ಲಲ್ಲ ಕಲ್ಲು ಹೊಡಿತಾನೆ ಇರಬೇಕು ಒಂದ್ ಐದನೇ ಕಲ್ಗೋ ಆರನೇ ಕಲ್ಗೋ ಹತ್ತನೇ ಕಲ್ಗೋ ಗುರಿ ಸಿಗ್ಬೇಕಲ್ಲ ತಕ್ಷಣ ಹೊಡೆದ ತಕ್ಷಣ ಎಲ್ರಿಗೂ ಕೂಡ ಆಗ್ತೇನೆ ಎಲ್ರು ಅರ್ಜುನ ಅಲ್ಲ ಮಹಾಭಾರತ ಸೀರೆಲ್ಲ ನೋಡ್ತಾ ಇದ್ದೀರಾ ಬಿಟ್ಟ ತಕ್ಷಣ ಅವ್ನಿಗೆ ಕಣ್ಣು ಗುರಿ ಇಟ್ಟು ಏನ್ ಕಾಣಿಸ್ತಾ ಇದೆ ಕಣ್ ಮಾತ್ರ ಕಾಣಿಸ್ತಾ ಇದೆ ನಾವು ಕಣ್ಣು ಮಾತ್ರ ಕಾಣಿಸೋದಕ್ಕೆ ಹೋಗ್ಬೇಕು ಅಂದ್ರೆ ನಮಗ್ ಮೀನ್ ಕಾಣಿಸ್ತಿರುತ್ತೆ ಇವನಿಂದ ರೆಕ್ಕೆ ಕಾಣಿಸ್ತಿರುತ್ತೆ ಬಾಲ ಕಾಣಿಸ್ತಿರುತ್ತೆ ಎಲ್ಲ ಕಾಣಿಸ್ತಿರುತ್ತೆ ಎಲ್ಲವನ್ನ ಬಿಟ್ಟು ಕಣ್ ಮಾತ್ರ ಕಾಣಿಸ್ಬೇಕು ಅಂದ್ರೆ ಅಷ್ಟರ ಮಟ್ಟಿಗಿನ ತಾಧ್ಯಾತ್ಮತೆ ಇದೆಯಲ್ಲ ಡೆಡಿಕೇಶನ್ ಅಷ್ಟರ ಮಟ್ಟಿಗೆ ಬರಬೇಕು ಹಾಗೆ ಬರ್ಬೇಕು ಅಂತಂದ್ರೆ ಪ್ರಯತ್ನಗಳು ತುಂಬಾ ಆಗಿರ್ಬೇಕು ವಿದ್ಯೆ ಅನ್ನೋದು ಸಾಧಕನ ಸುತ್ತು ನಾನು ಮೊದಲೇ ಹೇಳಿದೆ ಸೋಂಬೇರಿಗಳು ಸಿಗಲ್ಲ ಕಲ್ಲೊಡಿತಾ ಇರ್ತಾರೆ ಮಾವಿನಕಾಯಿಗೆ ಗುರಿ ಇರಲ್ಲ ಒಂದ್ ನಾಲ್ಕೈದು ಕಲ್ಲೊಡದ್ಮೇಲೆ ಮಾವಿನಕಾಯಿ ಅಡಿಗಿನ ಗುರಿ ಸಿಗುತ್ತೆ ಆ ಗುರಿ ಸಿಕ್ಕ ಮೇಲೆ ಮಾವಿನಕಾಯಿ ನಿಮ್ಗೆ ಸಿಗೋದು ಯಾವಾಗಲೂ ಮೆಟ್ಲು 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 ಹತ್ಕೊಂಡು ಹೋದ್ರೆ ಸಿಗುವಂತ ಅದಕ್ಕೆ ಹೇಳ್ತಾರೆ ಅದೃಷ್ಟ ಅನ್ನೋದು ಲಿಫ್ಟ್ ಇದ್ದ ಹಾಗೆ ಆದ್ರೆ ಪ್ರಯತ್ನ ಇದೆಯಲ್ಲ ಪರಿಶ್ರಮ ಇದೆಯಲ್ಲ ಮೆಟ್ಲುಗಳು ಮೆಟ್ಲುಗಳಲ್ಲಿ ಹತ್ಕೊಂಡು ಹತ್ಕೊಂಡು ಹೋದಾಗ ಯಾವಾಗಲೂ ಜಾರ್ಬಹುದು ಸ್ಕಿಡ್ ಆಗ್ಬಹುದು ಆದ್ರೂ ಪ್ರಯತ್ನ ಪಟ್ಟೆ ಪಡ್ತೀರಾ ನೀವು ಶಿಖರವನ್ನ ತಲುಪ್ತೇ ತಲುಪ್ತೀರಾ ಲಿಫ್ಟ್ ಹಂಗಲ್ಲ ಒಂದ್ಸಲ ಕೆಟ್ಟೋಗ್ಬಿಡ್ಬಹುದು ಯಾರು ಗೊತ್ತು ಎಲ್ಲರನ್ನೂ ಕೂಡ ಲಿಫ್ಟ್ ಸರಿಯಾಗಿ ತಲುಪಿಸುತ್ತೆ ಅಂತ ಹೇಳಕ್ಕಾಗಲ್ಲ ಮೇಲೋದ್ರ ಇದ್ದಕ್ಕಿದ್ದಂಗೆ ಹಗ್ಗ ಕಟ್ಟ ಕೆಳಗಡೆ ಬಿಡ್ಬೋದು ಆದ್ರೆ ಮೆಟ್ಲಲ್ಲೋದ್ರ ಆಗಲ್ವಲ್ಲ ನೇರವಾಗಿ ಪರಿಶ್ರಮವನ್ನ ಪಟ್ಟೆ ಪಡ್ತಾರೆ ಎಲ್ಲ ಗುಣಗಳು ಕನ್ನಡಿಗರಲ್ಲಿದೆ ಈ ಪದವಿ ಹಂತದಲ್ಲಿ ತಾವೇನೋ ಸಾಧಿಸ್ಬೇಕು ಅಂತ ಅನ್ಕೊಂಡು ಆಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆಗೆ ತಮ್ಮ ಮನಸ್ಸನ್ನ ಹಾಯಿಸುವಂತಹ ವಿದ್ಯಾರ್ಥಿಗಳನ್ನ ನಿಜವಾಗ್ಲೂ ಆಡಳಿತಾತ್ಮಕ ಸೇವೆಗಳಿಗೆ ಬರಬೇಕು ನಿಜವಾಗ್ಲೂ ಈ ದೇಶಕ್ಕೆ ಏನಾದ್ರು ಸೇವೆ ಮಾಡಬೇಕು ಸರ್ಕಾರದ ಕೆಲಸಗಳಲ್ಲಿ ನಿಂತ್ಕೊಂಡು ಸೇವೆ ಮಾಡಬೇಕು ಇಲ್ಲ ಬೇರೆ ಬೇರೆ ಮಾರ್ಗಗಳಲ್ಲಿ ಸೇವೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ವಿದ್ಯಾರ್ಥಿಗಳನ್ನ ಒಂದುಗೂಡಿಸ್ಕೊಂಡು ಅವರಲ್ಲಿ ಆ ಸ್ಪರ್ಧಾತ್ಮಕ ಮನಸ್ಥಿತಿಯನ್ನ ಪದವಿ ಪೂರ್ವ ಹಂತದಿಂದಲೇ ಬೆಳೆಸಿದರೆ 5 ವರ್ಷ ಸಿಗುತ್ತೆ ಡೆಡಿಕೇಶನ್ 5 ವರ್ಷ PUC 2 ವರ್ಷ ಡಿಗ್ರಿ 3 ವರ್ಷ ದಿನಕ್ಕೆ 1-1 ಗಂಟೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ನೀವು ನಿಮ್ಮ ಟೈಮ್ ಅನ್ನ ಎತ್ತಿಟ್ಟಿದ್ರೆ ಗೊತ್ತಾಗ್ತಿದ್ಯಾ ದಿನಕ್ಕೆ 1-1 ಗಂಟೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ 1-1 ಅವರ್ ನೀವು ಅದಕ್ಕೆ ಎತ್ತಿಟ್ರೆ ನಿಮ್ಮ ಜೊತೆಯಲ್ಲಿ ಓದೋರ ಜೊತೆಗೆ PUC ತಗೊಳ್ಳುವಂತ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಗಳ ಜೊತೆಗೆ ತುಂಬಾ ಜನ ಹೇಳ್ತಾರೆ ಇತ್ತೀಚೆಗೆಲ್ಲ ಮೊದಲೆಲ್ಲ ಒಂದು ಟ್ರೆಂಡ್ ಇತ್ತು ಏನಾರೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಹೋಗ್ಬೇಕು ಅಂದ್ರೆ ಆರ್ಟ್ಸ್ ಸ್ಟ್ರೀಮ್ ಅಲ್ಲಿ ಹೋದ್ರೆ ಬೇಗ ಸಕ್ಸಸ್ ಆಗ್ತಾರೆ ಒಂದು ಕಾಲಘಟ್ಟದಲ್ಲಿ ಅದು ಇತ್ತು ದೇಶದಲ್ಲಿ ಒಂದು 60-70% ಜನ ಬರೀ ಆರ್ಟ್ಸ್ ನೋರೇ ತುಂಬಿದ್ರು ಆಡಳಿತಾತ್ಮಕ ಸೇವೆಗಳಲ್ಲಿ KAS ಅಲ್ಲಿ ಮತ್ತೆ IAS ಗಳಲ್ಲಿ ಇವತ್ತಿನ ಪರಿಸ್ಥಿತಿ ಆಗಿಲ್ಲ ಇದು ಮಾಹಿತಿ ತಂತ್ರಜ್ಞಾನದ ಯುಗ ವಿಜ್ಞಾನ ಎಷ್ಟು ಮಟ್ಟಕ್ಕೆ ಗೊತ್ತಿರಬೇಕು ತಂತ್ರಜ್ಞಾನ ಎಷ್ಟು ಮಟ್ಟಕ್ಕೆ ಗೊತ್ತಿರಬೇಕು ಬದುಕು ಎಷ್ಟು ಮಟ್ಟಕ್ಕೆ ಗೊತ್ತಿರಬೇಕು ಎಲ್ಲವೂ ಕೂಡ ಮುಖ್ಯ ಆಗುತ್ತೆ ಎಲ್ಲವನ್ನು ಕೂಡ ಒಂದಾಗಿ ಬಳಸ್ಕೊಂಡು ಸರಿ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ ಅವನು ಈ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಯಶಸ್ಸನ್ನ ಗಳಿಸಬೇಕಾದಂತಹ ಸಂದರ್ಭಗಳಲ್ಲಿ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಹಾಕೊಡ್ಲಿಕ್ಕೆ ಹಿಂದೆ ಕುವೆಂಪು ಒಂದು ಮಾತನ್ನ ಹೇಳ್ತಾರೆ ಹಿಂದೆ ಮೀನ್ಸ್ ಬಿಫೋರ್ ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಹಿಂದೆ ಗುರು ಇದ್ದ ಮುಂದೆ ಗುರಿ ಇತ್ತು ಮುನ್ನುಗ್ಗುತ್ತಿತ್ತು ವೀರರ ದಂಡು ಈಗ ಹಿಂದೆ ಗುರುವೂ ಇಲ್ಲ ಮುಂದೆ ಗುರಿಯಂತೂ ಇಲ್ಲವೇ ಇಲ್ಲ ನುಗ್ಗುತ್ತಿದೆ ರಣಹೇಡಿಗಳ ಹಿಂಡು
ಗುರುವಿನ ಮಹತ್ವ ಅಷ್ಟರ ಪ್ರಮುಖವಾಗಿರುವಂಥದ್ದು. ಒಬ್ಬ ಗುರು ಅನ್ನುವಂಥ ಯಾವಾಗ ಶ್ರೇಷ್ಠನಾಗ್ತಾನೆ ಅಂದ್ರೆ, ಯಾವಾಗ ತನ್ನ ಶಿಷ್ಯ, ತಾನು ಪಾಠ ಮಾಡಿದಂತ ಶಿಷ್ಯ ತನಗಿಂತ ಉನ್ನತವಾದಂತಹ ಸ್ಥಾನದಲ್ಲಿ ಬೆಳೀತಾನೋ, ಎತ್ತರಕ್ಕೆ ಏರ್ತಾನೋ, ಅವತ್ತು ಮಾತ್ರ ಗುರು ತನ್ನ ಗುರುಸ್ಥಾನದ ಮಹತ್ವವನ್ನು ಕಂಡುಕೊಂಡ ಅಂತ ಅರ್ಥ. ಅವತ್ತಿಗೆ ಗುರುಸ್ಥಾನಕ್ಕೊಂದು ಬೆಲೆ ಬಂತು ಅಂತ. ಇವತ್ತೆಷ್ಟು ಮಟ್ಟಿಗಿದೆ ಅಲ್ವಾ, ಈ ತರ ಆಗ್ತಾ ಇದೆ ಅಲ್ವಾ. ಗುರು ಅನ್ನುವಂಥವನು, ಗುರು ತನ್ನ ಜವಾಬ್ದಾರಿಯನ್ನ ಮರ್ತೇನೆ. ಗುರು ಯಾವತ್ತಿಗೂ ಕೂಡ ಲಘು ಆಗ್ಬಾರ್ದು. ಗುರು ಲಘುವಪ್ಪನೇ, ಗುರುವೇ ಹೌದು, ಅವನು ಯಾವತ್ತು ಲಘು ಆಗ್ಬಾರ್ದು. ಆ ರೀತಿ ಗುರು ಗುರುವಾಗಿ ನಿಂತ್ಕೊಂಡು ದಾರಿ ತೋರಿಸ್ಬೇಕಾದಂತ ಸಂದರ್ಭದಲ್ಲಿ, ಮಾರ್ಗದರ್ಶನ ಮಾಡಬೇಕ ಸಂದರ್ಭದಲ್ಲಿ, ಕೈ ಹಿಡಿದು ನಡೆಸಬೇಕಾದಂತಹ ತಾಯಿಯಾಗಿ ನಿಂತ್ಕೋಬೇಕಾದಂತಹ ಜವಾಬ್ದಾರಿಯನ್ನ ಹೊತ್ಕೋಬೇಕಾಗಿರೋ ಗುರು ಆಗಿರೋದ್ರಿಂದ ಆ ಕೆಲಸವನ್ನ ಸಮರ್ಪಕವಾಗಿ ಮಾಡಲಿಕ್ಕೆ ತುಂಬಾ ಜನಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಒಂದ್ ಕಡೆ ಋಗ್ವೇದಗಳಲ್ಲಿ ಒಂದು ಮಾತಿದೆ, ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯ ಪುರುಷೇ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ. ಅಂದ್ರೆ ಅಮಂತ್ರಂ ಅಕ್ಷರಂ ನಾಸ್ತಿ, ಮಂತ್ರ ಆಗದೇ ಇರುವಂತಹ ಅಕ್ಷರಗಳೇ ಇಲ್ಲ. ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ, ಔಷಧಿ ಆಗದೆ ಇರುವಂತಹ ಯಾವುದೇ ಗಿಡ ಮೂಲಿಕೆಗಳಿಲ್ಲ, ಎಲ್ಲಾ ಗಿಡಗಳಲ್ಲೂ ಒಂದೊಂದು ಔಷಧೀಯ ಗುಣಗಳಿದೆ. ಅಯೋಗ್ಯ ಪುರುಷೇ ನಾಸ್ತಿ, ಈ ಜಗತ್ನಲ್ಲಿ ಅಯೋಗ್ಯ ಪ್ರಯೋಜನಕ್ಕೆ ಬರದೇ ಇರುವಂತವನು ಅಪ್ರಯೋಜಕ ಅನ್ನುವಂತ ವ್ಯಕ್ತಿ ಯಾರೂ ಇಲ್ಲ. ಆದರೆ ಲಾಸ್ಟ್ ಲೈನ್ ತುಂಬಾ ಇಂಪಾರ್ಟೆಂಟ್ ನೋಡಿ, ಯೋಜಕಸ್ತತ್ರ ದುರ್ಲಭ, ಆ ಅಯೋಗ್ಯ ಅಂತ ಏನ್ ಅನ್ಕೋತಿದಾರಲ್ಲ, ಯಾರೂ ಕೂಡ ಅಯೋಗ್ಯರಲ್ಲ, ಅವರನ್ನ ಯೋಗ್ಯರನ್ನಾಗಿ ಮಾಡುವ, ಅವರನ್ನ ಸರಿಯಾದ ದಾರಿಯಲ್ಲಿ ನಡೆಸುವ, ಅವರಿಗೆ ಮಾರ್ಗದರ್ಶನ ಕೊಡುವಂತಹ ಯೋಜಕರು ಮಾತ್ರ ತುಂಬಾ ಕಡಿಮೆ ಇದ್ದಾರೆ. ಆ ಯೋಜಕರ ಕೆಲಸ ಇದೆಯಲ್ಲ, ಆ ಕೆಲಸವನ್ನ ನಮ್ಮ ವಿಜಯಚೇತನ ಪದವಿ ಪೂರ್ವ ಕಾಲೇಜು ಮಾಡ್ತಾ ಇರುವಂತದ್ದು. ಐ ಎ ಎಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಕೆ ಎ ಎಸ್ ಮಾಡ್ಕೊಳ್ಬೇಕು ಅಂತಿದ್ದೀರಾ, ಐ ಪಿ ಎಸ್ ಆಗ್ಬೇಕು ಅಂತ ಇದ್ದೀರಾ, ಐ ಸಿ ಎಸ್ ಆಗ್ಬೇಕು ಅಂತಿದ್ದೀರಾ, ಅಥವಾ ಅಷ್ಟು ದೊಡ್ಡದಾಗಿಲ್ಲ ಅಂತಂದ್ರೆ ನೀವು ಎನ್ ಡಿ ಎ ಎಕ್ಸಾಮ್ ಗಳನ್ನ ಪಾಸ್ ಮಾಡ್ಬೇಕು, ನೀವು ಫಸ್ಟ್ ಇಂದ ಹೋಗ್ಬಿಡೋಣ ಪಾಪ, ಯಾಕಂದ್ರೆ ನಾವು ಲಾಸ್ಟ್ ಹೋಗ್ಬಿಡೋಣ, ಬೇಡ ವಾಪಸ್ಸೇ ಬರೋಣ, ಪಿ ಯು ಸಿ ತಗೋತೀರಾ, ಪಿ ಯು ಸಿ ತಗೊಂಡಾದ್ಮೇಲೆ ಸೈನ್ಸೇ ಅಪ್ಪ ಅಮ್ಮನ ಆಸೆ ಆಗಿರುತ್ತೆ, ಅಕ್ಕಪಕ್ಕದವರೆಲ್ಲ ಅನ್ಕೋತಿರ್ತಾರೆ 90% ತಗೊಂಡಿದ್ದೀನಿ ಪಕ್ಕ ಸೈನ್ಸ್ಗೆ ಹೋಗ್ಬೇಕು ಅಂತ, ಸೈನ್ಸ್ ತಗೋಬೇಕು, ಸೈನ್ಸ್ ಆದ್ಮೇಲೆ ಕೆ ಸಿ ಟಿ ಬರುತ್ತೆ, ಸಿ ಟಿ ಆಗ್ಬೇಕು, ಸಿ ಇ ಟಿನಲ್ಲಿ ಎಂಜಿನಿಯರಿಂಗ್ ಎಂ ಬಿ ಬಿ ಎಸ್ ಆ ಥರದ್ದೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು, ಕ್ಲಾಟ್ ಎಕ್ಸಾಮ್ಗಳಿರುತ್ತೆ, ಎನ್ ಡಿ ಎ ಎಕ್ಸಾಮ್ಸ್ಗಳಿರುತ್ತೆ, ಈ ಥರ ಎಲ್ಲ ಎಕ್ಸಾಮ್ಸ್ಗಳನ್ನ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೊದಲೇ ಯಾವ್ಯಾವ ರೀತಿಯ ಪರೀಕ್ಷೆಗಳು ಬದುಕಿನಲ್ಲಿ ಬರಬಹುದು, ಆ ಪರೀಕ್ಷೆಗಳಿಗೆ ಎಷ್ಟರ ಮಟ್ಟಿನ ಸಿದ್ಧತೆಗಳು ಹೇಗಾಗಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ಲಿಕ್ಕೆ ಅಂತ ಇರುವಂಥದ್ದು ನಮ್ಮ ವಿಜಯಚೇತನ ಪದವಿ ಪೂರ್ವ ಕಾಲೇಜು. ಈ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಇಷ್ಟೊತ್ತ ತನಕ ನಾನು ನಿಮ್ಗೆ ಏನಿಲ್ಲ ಹೇಳ್ತಾ ಇದ್ದಲ್ಲ, ನಾನು ತೀರ್ಥೇಗೌಡ ಅಂತ ಹೇಳಿ ಈ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ನನಗೆ 13 ವರ್ಷಗಳ ಒಂದು ಸೇವಾನುಭವ ಇದೆ. ಮೈಸೂರು ಆಕಾಶವಾಣಿಯಲ್ಲಿ ಯುವವಾಣಿ ಮತ್ತು ಕೃಷಿ ರಂಗ ಎರಡೂ ವಿಭಾಗದಲ್ಲಿ ಕೂಡ ಕೆಲವಷ್ಟು ಕಾಲಘಟ್ಟಗಳು ಕೂಡ ನಾನು ಹಂಗಾಮಿ ನೌಕರನಾಗಿ ಕೆಲಸವನ್ನು ಕೂಡ ಮಾಡಿದ್ದೀನಿ. ಆಮೇಲೆ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ, ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಇಲಾಖೆದು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ, ಅಲ್ಲಿಯೂ ಕೂಡ 2 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ತದನಂತರ ಕಳೆದ 2 ವರ್ಷಗಳಿಂದ ಈ ವಿಜಯಚೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. ನಾನು ಈ ವರ್ಷ ನೀವೇನ್ ಬರ್ತಾ ಇದ್ದೀರಾ ನಮ್ಮ ಕಾಲೇಜ್ಗೆ ಸೇರ್ಕೊಳ್ಳಿಕ್ಕೆ ಅಂತ ಹೇಳಿ ನಿಮ್ಮನ್ನ ಪ್ರೀತಿಯಿಂದ ಆತ್ಮೀಯವಾಗಿ ನನ್ನ ತರಗತಿಗಳಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳ, ಇಷ್ಟೋ ತನಕ ಕಾಲೇಜು ಎಲ್ಲಾ ಸರಿ, ಎಸ್ ಎಸ್ ಎಲ್ ಸಿ ನಲ್ಲಿ ಈಗಷ್ಟೇ ಪರೀಕ್ಷೆ ಮುಗಿಸಿದ್ದೀರಾ, ಎಲ್ಲಾ ಸರಿ ಇದೆ. ಅದರಲ್ಲಿ ಒಂದು ತರಗತಿಯನ್ನ, ಒಂದು ಕನ್ನಡ ಅಧ್ಯಾಪಕನಾಗಿರೋದ್ರಿಂದ ಕನ್ನಡದ ಒಂದು ವ್ಯಾಕರಣಗಳನ್ನ, ಯಾಕಂದ್ರೆ ನಿಮ್ಗೆ ಟೆಕ್ಸ್ಟ್ ಬುಕ್ಸ್ ಗಳಿಲ್ಲ, ಯಾವ ತಗೋತೀರಾ ಗೊತ್ತಿಲ್ಲ, ಸೈನ್ಸ್ ತಗೋತೀರಾ, ಆರ್ಟ್ಸ್ ತಗೋತೀರಾ, ಕಾಮರ್ಸ್ ತಗೋತೀರಾ ಗೊತ್ತಿಲ್ಲ, ಆದ್ರೆ ನೀವು ಏನೇ ತಗೊಂಡ್ರು ಕೂಡ ಕನ್ನಡ ಪ್ರಥಮ ಭಾಷೆಯನ್ನ ಓದ್ತೀರಾ. ಆ ಪ್ರಥಮ ಭಾಷೆಯನ್ನ ಓದೋದ್ರಿಂದ ಅದರಲ್ಲಿ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವಷ್ಟು ಅಂಶಗಳನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಯಾಕಿದು ಪರಿಚಯ ಅಂತಂದ್ರೆ, 10ನೇ ತರಗತಿಯಲ್ಲಿ ನೀವೇನೋ ಪರೀಕ್ಷೆಗಳಿಗೆ ಓದಿದಿರಲ್ವಾ, ಅದರಲ್ಲಿ ಬಹುಶಃ 22 ಅಂಶಗಳನ್ನ ನೀವು ಪರೀಕ್ಷೆಗೆ ವ್ಯಾಕರಣ ವಿಭಾಗದಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತೀರ. ಆ 22 ಅಂಶಗಳಲ್ಲಿ ಮೊದಲನೇದು ಕನ್ನಡ ವರ್ಣಮಾಲೆಯಿಂದ ಪ್ರಾರಂಭವಾಗುತ್ತೆ, ಆಮೇಲೆ ಷಟ್ಪದಿ, ಛಂದಸ್ಸು ಅಲ್ಲಿಗೆಲ್ಲ ನಿಂತ್ಕೊಳ್ಳುತ್ತೆ, ಹೌದಲ್ವಾ. ಪ್ರಸ್ತಾರ ಹಾಕಿ, ಗಣ ವಿಂಗಡಿಸಿ, ಛಂದಸ್ಸನ್ನು ಹೆಸರಿಸಿ ಅನ್ನೋದು ಹೆಚ್ಚು ಕಡಿಮೆ ನಿಮಗೆ ಪಾಠ ಮಾಡಿದಂತಹ ವ್ಯಾಕರಣ ವಿಭಾಗದಲ್ಲಿ ಕಡೆಯ ಪ್ರಶ್ನೆ ಆಗಿತ್ತು.
ಮೊದಲು ಶುರು ಮಾಡದೆ ನಮ್ಮ ಇಷ್ಟಗಳು ಗೊತ್ತಿದೆ ಕನ್ನಡ ವರ್ಣಮಾಲೆ ಅ ಇಂದ ಳ ತನಕ ಇರೋದ್ರಿಂದನೇ ಶುರು ಮಾಡ್ತಾರೆ ಯಾಕೆ ಅದರಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಬಹುದಾದಂತಹ ಸಾಧ್ಯತೆಗಳು ಇರುತ್ತೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೇಳಿರ್ತಾರೆ ಆ ತರ ನಾವು ಅ ಇಂದನೂ ಶುರು ಮಾಡೋದು ಬೇಡ ಕಡೆಗೆ ಪಿ ಯು ಸಿಗೆ ಇಲ್ಲದೆ ಇರುವಂತಹ ಷಟ್ಪದಿಗಳ ಬಗ್ಗೆನೂ ಪಾಠ ಮಾಡೋದು ಬೇಡ ಅಥವಾ ಛಂದಸ್ಸಿನ ಬಗ್ಗೆ ಪಾಠ ಮಾಡೋದು ಬೇಡ ಲಘು ಗುರು ಹಾಕೋದು ಬೇಡ ಓಕೆ ಹಾಗಾದ್ರೆ ಏನನ್ನ ತಿಳ್ಕೋಣ ನಮ್ಮಲ್ಲಿ ಮಕ್ಕಳೇ ಪದವಿ ಪೂರ್ವ ಶಿಕ್ಷಣ ವಿಭಾಗದಲ್ಲಿ ನಮ್ಮಲ್ಲಿ ಗ್ರಾಮರ್ ಇರುವಂತದ್ದು ಎಸ್ ಎಸ್ ಎಲ್ ಸಿ ಅಲ್ಲಿ ಇದ್ದ ಹಾಗೆ 30 ಅಂಕಗಳಿಗೆ ಇರಲ್ಲ ನಮ್ಮಲ್ಲಿ ವ್ಯಾಕರಣ ಅಂತ ಹೇಳಿ ಸಂಪೂರ್ಣವಾಗಿ ಪಠ್ಯಪೋಷಕ ಅಧ್ಯಯನದಲ್ಲಿ ಇರುವಂತದ್ರಲ್ಲಿ ನಮಗೆ ವ್ಯಾಕರಣ ಭಾಗ ಬರುವಂತದ್ದು ಕೇವಲ 12 ಅಂಕಗಳಿಗೆ ಮಾತ್ರ 12 ಅಂಕದಲ್ಲಿ 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು ಪ್ರತಿ ಪ್ರಶ್ನೆಗೆ 2-2 ಅಂಕಗಳನ್ನ ಕೊಟ್ಟಿರ್ತಾರೆ ಅಲ್ಲಿ 7 ಪ್ರಶ್ನೆಗಳಿರುತ್ತೆ ಕೆಳಗಿನ ಕೊಟ್ಟಿರುವ ಯಾವುದಾದ್ರು 6 ಪ್ರಶ್ನೆಗಳಿಗೆ ಸೂಚನೆಗೆ ಅನುಸಾರವಾಗಿ ಉತ್ತರಿಸಿ ಅಂತ ಹೇಳಿ 6 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ 6 ಮುಖ್ಯ ಪ್ರಶ್ನೆಗಳು ಆ 6 ಮುಖ್ಯ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ 7ರಲ್ಲಿ ಯಾವುದಾದ್ರು 6ಕ್ಕೆ ಉತ್ತರವನ್ನ ಕೊಡಬೇಕು ಹಾಗಾದ್ರೆ ಏನಿರುತ್ತೆ ಆ ಅ ಇರುತ್ತಾ ಖಂಡಿತ ಇರಲ್ಲ ಪ್ರಸ್ತಾರಕ್ಕೆ ಗಣವಿ ನಡೆಸಿರ್ತಾ ಇರಲ್ಲ ಹಾಗಾದ್ರೆ ಮುಖ್ಯವಾಗಿ ನೀವೆಲ್ಲ ತಿಳ್ಕೊಂಡಿರ್ತೀರ ವರ್ಣಮಾಲೆ ಎಲ್ಲ ಆದ್ಮೇಲೆ ನಾಮವಾಚಕಗಳು ಇಂಗ್ಲಿಷ್ ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಓದಿರ್ತೀರಲ್ವ ನೀವು ಅದರಲ್ಲಿ ಕನ್ನಡದಲ್ಲಿ ನಾಮವಾಚಕಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡೋಣ ಹಾಗಾದ್ರೆ ನಾಮವಾಚಕಗಳು ಅಂದ್ರೆ ಏನು ಕನ್ನಡ ತರಗತಿಯಲ್ಲಿ ಇವತ್ತು ತಿಳ್ಕೊಳ್ಳೋಣ ನಾವು ಕನ್ನಡದಲ್ಲಿ ನಾಮವಾಚಕಗಳು ನಾಮವಾಚಕಗಳು ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ ನೋಡಿ ವಿದ್ಯಾರ್ಥಿಗಳೇ ನಾಮವಾಚಕ ಅನ್ನುವಂತಹ ಎರಡು ಪದಗಳಿದೆ ಇಲ್ಲಿ ಎರಡು ಪದಗಳನ್ನ ಮಾಡ್ಕೊಂಡ್ರೆ ನಾಮ ಮತ್ತು ವಾಚಕ ನಾಮ ಅಂತ ಹೇಳಿದ್ರೆ ಹೆಸರು ಅಂತ ಅರ್ಥ ನೇರವಾಗಿ ಹೌದಾ ನಾಮ ಅಂದ್ರೆ ತಿರುಪತಿ ತಿಮ್ಮಪ್ಪನ ನಾಮ ಅಲ್ಲ ನಾಮ ಅಂದ್ರೆ ಹೆಸರು ಅಂತ ವಾಚಕ ಅಂದ್ರೆ ಹೇಳುವಂತಹ ಪದ ಅದು ಯಾವುದನ್ನಾರು ಹೇಳ್ಬೋದು ಯಾವ ಪದ ಹೆಸರನ್ನ ಹೇಳ್ತಾ ಇರುತ್ತೋ ಹೆಸರಿಗೆ ಸಂಬಂಧಪಟ್ಟಂತಹ ಪದಗಳನ್ನ ಹೇಳ್ತಾ ಇರುತ್ತೆ ಎಲ್ಲವನ್ನ ಇದು ನಾಮಪದ ಅಂತ ಕೇಳ್ಬಿಟ್ಟಿರ್ತಾರೆ ಹೌದು ನಾಮಪದಕ್ಕೂ ಕೂಡ ಇದೆ ಅರ್ಥ ಬರುತ್ತೆ ನಾಮವಾಚಕಗಳು ಅನ್ನೋದ್ರಲ್ಲಿ ಹೆಸರನ್ನ ಅದು ವಸ್ತುವಿನ ಪ್ರಾಣಿಯ ವ್ಯಕ್ತಿಯ ಅಥವಾ ಭಾವನೆಗಳ ಯಾವುದೋ ಒಂದನ್ನ ಇಂಡಿಕೇಟ್ ಮಾಡ್ತಾ ಇರುವಂತಹ ಪದಗಳಾಗಿರುತ್ತೆ ಅದನ್ನ ನಾಮವಾಚಕಗಳು ಅಂತ ಕರಿತೀವಿ ವಾಚಕ ಅನ್ನೋ ಪದವನ್ನ ಕೇಳಿರ್ತೀರಾ ಸುದ್ದಿವಾಚಕರು ಅಂತ ಬರ್ತಾ ಇರುತ್ತೆ ನೋಡಿದಿರಾ ಅನ್ಸುತ್ತೆ ನ್ಯೂಸ್ ಚಾನೆಲ್ಸ್ ಗಳೆಲ್ಲ ನೋಡಿರ್ತೀರಾ ಸುದ್ದಿ ವಾಚಕರು ಅಂತ ಬರ್ತಾ ಇರುತ್ತೆ ವಾಚಕ ಅಂದ್ರೆ ಹೇಳುವಂತದ್ದು ಈ ರೀತಿ ನಾಮವನ್ನ ಹೇಳುವಂತದ್ರಲ್ಲಿ ನಾವು ನಾಮಪದವನ್ನ ನೋಡ್ತೀವಿ ಗುಣವಾಚಕವನ್ನ ನೋಡ್ತೀವಿ ಭಾವನಾಮವನ್ನ ನೋಡ್ತೀವಿ ಸಂಖ್ಯಾವಾಚಕವನ್ನ ನೋಡ್ತೀವಿ ಸಂಖ್ಯೆಯ ವಾಚಕವನ್ನ ನೋಡ್ತೇವೆ ಸರ್ವನಾಮವನ್ನ ನೋಡ್ತೇವೆ ಈ ಎಲ್ಲಾ ಅಂಶಗಳನ್ನ ಒಳಗೊಂಡಿರುವಂತದ್ದು ನಾಮವಾಚಕ ಇಂಗ್ಲಿಷ್ ನಲ್ಲಿ ಇದನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಕರೀತಾರೆ ಇದರಲ್ಲಿ ಮೊದಲನದಾಗಿ ಬರುವಂತಹ ನಾಮಪದಗಳ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ ನಾಮಪದಗಳು ಮೊದಲನೇದಿದ್ರಲ್ಲಿ ನಾಮಪದ ಯಾವ ಪದ ಚೇತನವಿರುವ ಅಂದ್ರೆ ಜೀವ ಇರುವ ಚೇತನವಾದ ಅಥವಾ ಅಚೇತನವಾದ ಜೀವ ಇರುವ ಅಥವಾ ಜೀವ ಇಲ್ಲದಿರುವ ಬಹುಶಃ ಅಂದ್ರೆ ವಸ್ತುವಿನ ಹೆಸರನ್ನ ಹೇಳ್ತಾ ಇರುತ್ತೋ ಅದನ್ನ ನಾವೇನನ್ ಕರಿತೇವೆ ನಾಮಪದ ಅಂತ ಹೇಳಿ ಕರಿತೇವೆ ನಾಮಪದ ಅದು ಚೇತನ ಇರುವ ಚೇತನ ಅಥವಾ ಅಚೇತನ ಹೆಸರನ್ನ ಸೂಚಿಸುವಂತಹ ಪದ ಆಗಿರುತ್ತೆ ಅದನ್ನ ನಾವು ನಾಮಪದ ಅಂತ ಹೇಳಿ ಕರಿತೇವೆ ಈ ನಾಮಪದದಲ್ಲಿ ನಾವು ಮತ್ತೆ ಮೂರು ವಿಭಾಗವನ್ನ ನೋಡ್ತೇವೆ ಒಂದನೇದು ರೂಢನಾಮ ಎರಡನೇದು ಅಂಕಿತ ನಾಮ ಮೂರನೇದು ಅನ್ವರ್ಥನಾಮ ಓಕೆ ನಾಮವಾಚಕಗಳಲ್ಲಿ ಮೊದಲನೇದಾಗಿ ಬರುವಂತದ್ದು ನಾಮಪದ ಆಗಿರುತ್ತೆ ಆ ನಾಮಪದದಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಅಂತ ಹೇಳಿ ಮೂರು ಪ್ರಕಾರಗಳನ್ನ ನಾವು ನೋಡ್ತೇವೆ ನಾಮಪದದಲ್ಲಿ ಮೂರು ಪ್ರಕಾರಗಳಿದೆ ನಾವು ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಈ ಮೂರು ಪ್ರಕಾರಗಳನ್ನ ನಾವು ವಿಭಾಗಿಸ್ತೇವೆ ಮೊದಲನೇದಾಗಿ ನೋಡೋಣ ರೂಢನಾಮ ರೂಢನಾಮ ಅಂದ್ರೆ ಯಾವುದರ ಹೆಸರನ್ನ ರೂಢಿಯಿಂದ ಬಳಕೆಗೆ ತೆಗೆದುಕೊಂಡು ಬಂದಿರ್ತೇವೋ ರೂಢಿಯಲ್ಲಿ ಬಳಸ್ತಾ ಇರ್ತೇವೋ ರೂಢಿಯಲ್ಲಿ ಬಳಕೆಗೆ ಬಂದಂತಹ ಹೆಸರುಗಳೇನಿದೆ ಆ ಹೆಸರುಗಳನ್ನ ರೂಢನಾಮ ಅಂತ ಕರೀತೇವೆ ಸುಮ್ಮನೆ ಉದಾಹರಣೆಗೆ ಬರೀತೀನಿ ನೋಡಿ
ಬೆಟ್ಟ ಹೌದಾ ಬೆಟ್ಟ ಅಂದ ತಕ್ಷಣ ನಮ್ಮ ಕಣ್ಣ ಎದುರುಗಡೆ ಯಾವುದೋ ಒಂದು ಬೆಟ್ಟ ಬರುತ್ತೆ ನೋಡ್ತಿರೋರು ಎಲ್ಲರ ತಲೆಯಲ್ಲೂ ಬೇರೆ ಬೇರೆ ಬೆಟ್ಟಗಳು ಬರ್ಬೋದು ನಿಮ್ ಸುತ್ತಮುತ್ತ ಇರುವಂತ ಬೆಟ್ಟಗಳು ಗುಡ್ಡ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಬೆಟ್ಟ ದೊಡ್ಡದು ಗುಡ್ಡ ಚಿಕ್ಕದು ಅತ್ಯಂತ ಚಿಕ್ಕದು ಇರುತ್ತೆ ಮಂಟಿ ಅಂತ ಕರೀತಾರೆ ಕೇಳಿದಿರಿ ಪದಗಳನ್ನ ಮಂಟಿ ಅಂತ ಕರೀತಾರೆ ಮಂಟಿ ಚಿಕ್ಕದು ಸಣ್ಣ ಮಕ್ಕಳು ಕೂಡ ಹತ್ಬಿಡ್ಬೋದು ಒಂದು 10 ಅಡಿ 20 ಅಡಿ ಮ್ಯಾಕ್ಸಿಮಮ್ ಅಷ್ಟೇ ಇರುತ್ತೆ ಒಂದು 20 ಅಡಿಗಿಂತ ಜಾಸ್ತಿ ಇದ್ರೆ ಗುಡ್ಡ ಅಂತ ಕರೀತಾರೆ ಕಿಲೋಮೀಟರ್ ಗಟ್ಟಲೆ ಇದ್ರೆ ಬೆಟ್ಟ ಅಂತ ಕರೀತಾರೆ ಗುಡ್ ಮಂಟಿ ಗುಡ್ಡ ಬೆಟ್ಟ ಎಲ್ಲರ ತರಳು ಬೇರೆ ಬೇರೆ ಬರ್ತಾ ಇರುತ್ತೆ ಕಂದ ತಕ್ಷಣ ಯಾರ ಹೆಸರಿಟ್ಟಿರೋದಕ್ಕೆ ಗೊತ್ತಿಲ್ಲ ಗುಡ್ಡ ಅಂದ ತಕ್ಷಣ ನೋಡ್ತಿರೋರು ಎಲ್ರಿಗೂ ಬೇರೆ ಬೇರೆ ಗುಡ್ಡಗಳು ಬಂತು ಬೆಟ್ಟ ಅಂದ ತಕ್ಷಣ ನೋಡ್ತಿರೋರು ಎಲ್ರಿಗೂ ಬೇರೆ ಬೇರೆ ಬೆಟ್ಟಗಳು ಬಂತು ಅಲ್ಲಿ ಯಾರ ಹೆಸರಿಟ್ರು ಗೊತ್ತಿಲ್ಲ ಬಟ್ ನಮ್ಗೆ ಮೊದಲಿನಿಂದಲೂ ಕೂಡ ಈಗ ಅಂದ ತಕ್ಷಣ ಒಂದೊಂದು ಚಿತ್ರಗಳು ನಮ್ಮ ಕಣ್ ಮುಂದೆ ಬರ್ತಾ ಇರುತ್ತೆ ಈ ರೀತಿ ರೂಢಿಯಲ್ಲಿ ಬಳಕೆಗೆ ಬಂದಂತಹ ಹೆಸರುಗಳೇನಿದೆ ಈ ಹೆಸರುಗಳನ್ನ ನಾವೇನಂತ ಕರಿತೇವೆ ರೂಢನಾಮ ಈಗ ನಾಯಿ ಅಂತ ಹೇಳಿ ಬರೀತೀನಿ ನಾನು ಅಲ್ವಾ ನಾಯಿ ಏನಿದು ರೂಢನಾಮ ಸಿಂಹ ರೂಢನಾಮ ಆನೆ ರೂಢನಾಮ ಸುಮ್ಮನೆ ಯೋಚನೆ ಮಾಡಿ ಅಕಸ್ಮಾತ್ ನಾಯಿ ಅಂದ ತಕ್ಷಣ ನಮ್ಮನೆ ಸಾಕಿರೋ ನಾಯಿಯಿಂದ ಬೀದಿಲ್ ಬಿದ್ದಿರೋ ಬೀದಿ ನಾಯಿ ತನಕ ನಮ್ಮ ಕಣ್ ಮುಂದೆ ಬರ್ತಾ ಇದೆ ಹೌದಾ ಅದೇ ನಾಯಿಗೆ ಸಿಂಹ ಅಂತ ಸಿಂಹಕ್ಕೆ ನಾಯಿ ಅಂತ ಯಾರೋ ಹೆಸರಿಟ್ಟಿರೋರು ಮೊದಲೇ ಹೆಸರನ್ನ ಇಟ್ಟು ಬಿಟ್ಟಿದ್ರೆ ಅದನ್ನ ಕರೆದು ರೂಢಿ ಮಾಡಿದ್ರೆ ನಾವೇನಂತಿದ್ವಿ ನಮ್ಮನೆ ಸಿಂಹ ಹೆಂಗ್ ಬಗಳುತ್ತೆ ಗೊತ್ತಾ ಬೌ ಬೌ ಅಂತ ಬಗಳುತ್ತೆ ಅಂತ ಹೇಳ್ತಿದ್ವಿ ಅಲ್ವಾ ರೂಢಿ ಇಲ್ವ ಸಿಂಹ ಏ ಕಾಡಿನಲ್ಲಿರುವಂತಹ ನಾಯಿ ಕಾಡಿನ ರಾಜ ಅಂತ ಅನ್ನಿಸ್ಕೊಂಡಿದೆ ಅಕಸ್ಮಾತ್ ಸಿಂಹಕ್ಕೆ ನಾಯಿ ಅಂತ ನಾಯಿಗೆ ಸಿಂಹ ಅಂತ ನಾಯಿಯನ್ನ ಇನ್ನೊಂದು ಸಿಂಹ ಅಂತ ಬಂತು ನಾಯಿಯನ್ನ ಗ್ರಾಮ ಸಿಂಹ ಅಂತ ಕರೀತಾರೆ ಗೊತ್ತಿದೆಯಾ ನಿಮ್ಗೆ ಅಥವಾ ಗ್ರಾಮ ಸಿಂಹ ಅಂತ ಕರೀತಾನೆ ಎಲ್ಲಿ ಬರ್ತದೆ ಪ್ರಸ್ತಾಪಗಳೆಲ್ಲ ಜ್ಞಾಪಕ ಇದೆಯಾ ನಿಮ್ಗೆ ನೀವೆಲ್ಲ ದುರ್ಗಸಿಂಹನ ಪಂಚತಂತ್ರದ ಕಥೆಗಳನ್ನ ಕೇಳಿರ್ತೀರಲ್ವಾ ದುರ್ಗಸಿಂಹನ ಪಂಚತಂತ್ರದ ಕಥೆಗಳಲ್ಲಿ ಒಂದ್ ಕಡೆ ಕತೆ ಬರುತ್ತೆ ಮೊಲಂ ಸಿಂಹಮಂ ಕೊಂದ ಕತೆ ಅಂತ ಗೊತ್ತಿದ್ಯಾ ಎಲ್ಲರೂ ಕತೆ ಕೇಳಿರ್ತೀರ ಮೊಲ ಒಂದು ಸಿಂಹ ಇರುತ್ತೆ ಬಲಾಢ್ಯವಾದಂತ ಸಿಂಹ ಆ ಸಿಂಹವನ್ನ ದಿನ ಸಿಂಹ ಏನ್ ಮಾಡ್ತಿರುತ್ತೆ ಅವು ಕಾಡಿನಲ್ಲಿರುವಂತ ಪ್ರಾಣಿಗಳೆಲ್ಲ ಬಂದು ಬಂದು ಆಹಾರವನ್ನ ತಾವೇ ಒಪ್ಪಿಸ್ಕೋಬೇಕು ತಾವೇ ಪ್ರಾಣಾರ್ಪಣೆಯನ್ನ ಮಾಡಿ ಆಹಾರವನ್ನ ಕೊಡ್ಬೇಕು ಅಂತ ನಿಯಮ ಮಾಡ್ಕೊಂಡಿರುತ್ತೆ ಎಲ್ಲ ಪ್ರಾಣಿಗಳು ಬಂದು ಸಾಯ್ತಾ ಇರ್ತವೆ ಆಗ ಬುದ್ಧಿವಂತ ಆಗಿರುವಂತಹ ಒಂದು ಮೊಲ ಏನ್ ಮಾಡುತ್ತೆ ಆ ಸಿಂಹವನ್ನ ನಾನು ಏನ್ ಮಾಡ್ಬೇಕು ಕೊಲ್ಲೇಬೇಕು ಅಂತ ನಿರ್ಧಾರವನ್ನ ಮಾಡ್ಕೊಂಡು ಒಂದು ಬಾವಿ ಬಳಿ ಕರ್ಕೊ ಬರ್ಬೇಕಾದ್ರೆ ಆ ಮೊಲ ಹೇಳುತ್ತೆ ನಾನು ಆ ಬಾವಿಯಲ್ಲಿ ಒಂದು ಸಿಂಹವನ್ನ ಭೇಟಿ ಮಾಡಿದೆ ಆ ಸಿಂಹ ಹೇಳ್ತು ನಿಜವಾದಂತಹ ಸಿಂಹ ಆಗಿದ್ರೆ ಪ್ರಾಣಿಗಳನ್ನ ಬೇಟೆಯಾಡ್ಬಿಟ್ಟು ತಿನ್ಬೇಕಾಗಿತ್ತು ತನ್ನ ಬಳಿಗೆ ಪ್ರಾಣಿಗಳನ್ನ ಕರ್ಸ್ಕೋತಾ ಇದೆ ಅಂದ್ರೆ ಅದು ಸಿಂಹವಲ್ಲವದು ಗಾವ ಸಿಂಗಮದು ಅಂದ್ರೆ ಗ್ರಾಮದ ಸಿಂಹ ಅಂತ ಹೇಳಿ ನಿಮ್ಮನ್ನ ಅವಮಾನ ಮಾಡ್ಬಿಡ್ತು ಪ್ರಭುಗಳೇ ಅಂತ ಹೇಳುತ್ತೆ ಅಲ್ಲಿ ಗ್ರಾಮ ಸಿಂಹ ಅಂತ ಅಂದ್ರೆ ಏನಂತ ನಿಮ್ಮನ್ನ ನಾಯಿ ಅಂತ ಬೈತು ಅಂತ ಯಾವನಪ್ಪ ನಾಯಿ ಅಂತ ಬಯಸ್ಕೊತಾನೀಗ ಬಯಸ್ಕೊಳ್ಳಲ್ಲ ಆಗ ಅದಕ್ಕೆ ಕೋಪ ಬರ್ಸ್ಲಿಕ್ಕೆ ಅಂತ ಹೇಳಿದಂತ ಪದ ಅದಕ್ಕೆ ನಾಯಿ ಅಂತ ಕೇಳಿದೆ ಸಿಂಹ ನಾಯಿಯ ಒಟ್ಟಿಗೆ ಬಂದಿರಿಂದ ನಾಯಿಯನ್ನ ಗ್ರಾಮ ಸಿಂಹ ಅಂತ ಕರೆತಾರೆ ಯಾಕೆ ಆ ಊರಲ್ಲಿ ಅದೇ ರಾಜ ನೋಡಿದ್ರ ಒಂದ್ ಏರಿಯಾಗ ಇನ್ನೊಂದ್ ನಾಯಿ ಬಂದ್ರೆ ಹೇಗಾಗತ್ತೆ ಅಂತ ಒಂದ್ ಏರಿಯಾಗ ಏನಾದ್ರು ಇನ್ನೊಂದ್ ನಾಯಿ ಬಂತು ಅಂದ್ರೆ ಆ ರೋಡ್ ನಾಯಿ ಎಲ್ಲ ಸುತ್ತ ಹಾಕೊಂಡ್ಬಿಟ್ಟ ನಾಯಿನ ಓಡ್ಸೋ ತನಕ ಬಿಡಲ್ಲ ಇಡೀ ರೋಡಲ್ಲಿ ಇದ್ದವರಿಗೆಲ್ಲ ಮಾನಸಿಕ ನಿಮ್ದೆ ಹಾಳಾಗುವಷ್ಟು ಬಗಳ್ತಾ ಇರ್ತಾರೆ ಆ ರೀತಿ ಓಕೆ ನಾಯಿ ಅಂದಾಕ್ಷಣ ನಮ್ ಕಣ್ಣ ಎದುರುಗಡೆ ಒಂದು ಪ್ರಾಣಿ ಸಿಂಹ ಅಂದಾಕ್ಷಣ ನಮ್ ಕಣ್ಣ ಎದುರುಗಡೆ ಒಂದು ಪ್ರಾಣಿ ಆನೆ ಅಂದಾಕ್ಷಣ ನಮ್ ಕಣ್ಣ ಎದುರುಗಡೆ ಒಂದು ಪ್ರಾಣಿ ಬರ್ತಾ ಇದೆ ಇವೆಲ್ಲ ರೂಢನಾಮದಲ್ಲಿ ಮೊದಲಿನಿಂದ ಅದೇ ಹೆಸರುಗಳನ್ನ ನಾವು ಇಟ್ಕೊಂಡು ಬಂದಿದ್ದೀವಿ ಆದ್ದರಿಂದ ಅದೇ ಹೆಸರು ಬಂದಿದೆ ಇದನ್ನ ನಾವೇನಂತ ಕರೆದ್ವಿ ರೂಢನಾಮ ಅಂತ ಕರೆದ್ವಿ ರೂಢಿಯಿಂದ ಬಳಕೆಗೆ ಬಂದಂತಹ ಹೆಸರುಗಳು ಓಕೆನಾ ಅರ್ಥ ಆಗ್ತಾ ಇದೆಯಾ ಸರಿ ರೂಢನಾಮ ಅಂದ್ರೆ ರೂಢಿಯಿಂದ ಬಳಕೆಗೆ ಬಂದಂತಹ ಹೆಸರುಗಳನ್ನ ನಾವು ರೂಢನಾಮ ಅಂತ ಕರೆದ್ವಿ ಈಗ ನಾಯಿ ಅಂತ ಇಟ್ವಿ ನಾವೆಲ್ಲ ನಮ್ಮನೇಲಿ ಇರುವಂತಹ ನಾಯಿಗಳನ್ನ ನಾಯಿ ಅಂತಾನೆ ಕರಿತೀವ ಇಲ್ಲ ನಮ್ಮನೆ ಇರುವಂತಹ ನಾಯಿಗಳಿಗೆ ಒಂದೊಂದು ಹೆಸರುಗಳನ್ನ ಇಟ್ಕೊಂಡಿದ್ದೀವಿ ಕರ್ಗಿದ್ರೆ ಕರಿಯ ಅಂತ ಕೆಂಚ್ಗಿದ್ರೆ ಕೆಂಚ ಅಂತ ಅಲ್ವಾ ನಾಯಿ ಇಟ್ಕೊಂಡಿದಿವಲ್ಲ ಎಷ್ಟು ತರದ ಹೆಸರುಗಳನ್ನ ಇಟ್ಕೊಂಡಿದ್ದೀವಿ ಇವೆಲ್ಲ ಕನ್ನಡದ ಪ್ರಾದೇಶಿಕವಾದಂತಹ ಹೆಸರುಗಳು ಇಲ್ಲ ಅಂತಂದ್ರೆ ಇಂಗ್ಲಿಷ್ ಹೆಸರುಗಳನ್ನ ತುಂಬಾ ಜನ ಇಟ್ಕೊಂಡಿದ್ದಾರೆ ಪಪ್ಪಿ ಕೇಳಿಲ್ವಾ ಬೇರೆ ಬೇರೆ ಮನೆಯವರು ತಮಗ್ ಬೇಕಾದ ಹಾಗೆ ಚಿನ್ನಿ ಡಾರ್ಲಿಂಗ್ ಎಲ್ಲ ಹೆಸರುಗಳೆಲ್ಲ ಇರ್ತವೆ ಆ ರೀತಿ ಒಂದೇ ಒಂದು ಹೆಸರನ್ನ ಅಂದ್ರೆ ಒಬ್ಬ ವ್ಯಕ್ತಿ ಹೆಸರನ್ನ ಏನಾಗ್ತಿರುತ್ತೆ ನಾಮಪದ ಅಂದ್ರದು ವ್ಯಕ್ತಿಯ ಹೆಸರನ್ನ ಸೂಚಿಸ್ಬೇಕು ವ್ಯಕ್ತಿ ಪ್ರಾಣಿ ಸ್ಥಳ
Athawa vastu vina hesarana suchisuvanta ishtu amshagalu namapadalagale iruttave. Adu vyakti hesarana suchista irabodu, prani hesarana suchista irabodu, sthalada hesarana suchista irabodu, athava vastu vina hesarana suchista irabodu. Ee reeti vyaktiya, praniya, sthalada, vastu vina hesarana suchisuvantadu namapada. ಇದರಲ್ಲಿ ರೂಢನಾಮಗಳು ಕೂಡ ಇದೆ ವ್ಯಕ್ತಿ ಜನಗಳು ಇರ್ತಾರಲ್ವಾ ಅದರಲ್ಲಿ ಎಲ್ಲರೂ ಒಂದು ದೊಡ್ಡ ಸಮೂಹ ಇರುತ್ತೆ ಆನೆಗಳ ಗುಂಪು ನಾಯಿಗಳ ಸಮೂಹ ಮರಗಳ ಗುಂಪು ಕರೀತಾ ಇರ್ತೀವಿ ಅಲ್ವಾ ಇವೆಲ್ಲವೂ ಕೂಡ ಒಂದು ಗುಂಪನ್ನ ಹೇಳ್ತಾ ಇರುತ್ತೆ ಆ ಗುಂಪಿನಲ್ಲಿ ಒಬ್ಬನೇ ವ್ಯಕ್ತಿಯ ಒಂದೇ ಸ್ಥಳದ ಅಥವಾ ಒಂದೇ ಪ್ರಾಣಿಯನ್ನ ಗುರುತಿಸಲಿಕ್ಕೆ ಗುರುತಿಸಲು ಇಟ್ಟ ಹೆಸರುಗಳು ಏನಿದೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಗುರುತಿಸಲು ಇಟ್ಟ ಹೆಸರುಗಳು ಅದು ಒಬ್ಬನೇ ವ್ಯಕ್ತಿಯ ಒಂದೇ ಸ್ಥಳದ ಒಂದೇ ಪ್ರಾಣಿಯ ಹೆಸರನ್ನ ಹೇಳ್ತಾ ಇರುತ್ತೆ ಈ ರೀತಿ ಗುರುತಿಸಲಿಕ್ಕೆ ಇಟ್ಟ ಹೆಸರುಗಳೆಲ್ಲ ಏನಾಗಿದೆ ಅಂಕಿತ ನಾಮ ರೂಢನಾಮ ಅಂದ್ರೆ ರೂಢಿಯಲ್ಲಿ ಬಳಕೆಯಲ್ಲಿ ಬಂದಿರುವಂತದ್ದು ಅಂಕಿತ ನಾಮ ಅಂದ್ರೆ ಇಟ್ಟ ಹೆಸರು ಅದು ಯಾಕೆ ಇಟ್ಟಿರ್ತೀವಿ ಒಂದನ್ನ ಮಾತ್ರ ನಿರ್ದಿಷ್ಟಪಡಿಸಲಿಕ್ಕಾಗಿ ಒಬ್ಬ ವ್ಯಕ್ತಿಯ ಒಂದು ಸ್ಥಳದ ಒಂದು ಪ್ರಾಣಿಯ ಒಂದು ವಸ್ತುವನ್ನ ನಿರ್ದಿಷ್ಟವಾಗಿ ಗುರುತಿಸಲಿಕ್ಕೆ ಇಟ್ಟ ಹೆಸರುಗಳೇನಿದೆ ಅದನ್ನ ಏನಂತ ಕರಿತೀವಿ ಅಂಕಿತ ನಾಮ ಅಂತ ಹೇಳಿ ಕರಿತೇವೆ ಇಲ್ಲಿ ನೋಡೋಣ ಬೆಟ್ಟ ಅಂತ ಅಕ್ಷರ ನಿಮ್ಗೆ ಹೇಳಿದೆ ನೋಡ್ತಾ ಇರೋರು ಉತ್ತರ ಕರ್ನಾಟಕದವರಿಗೆ ಸೌದತ್ತಿ ಎಲ್ಲ ಮುಂದೆ ಗುಡ್ಡ ಬರ್ಬೋದು ಅಲ್ವಾ ದಕ್ಷಿಣ ಕರ್ನಾಟಕದವರಿಗೆ ಬೇರೆ ಬೇರೆ ಪ್ರದೇಶಗಳು ಬರ್ಬೋದು ನಮ್ಗೆ ಹೇಳಿದ ತಕ್ಷಣ ಸೌದತ್ತಿ ಎಲ್ಲಮ್ಮನ ಗುಡ್ಡ ಅಂದ ತಕ್ಷಣ ಸೌದತ್ತಿ ಎಲ್ಲಮ್ಮನ ಗುಡ್ಡ ಒಂದೇ ಕಾಣಿಸೋದು ಚಾಮುಂಡಿ ಬೆಟ್ಟ ಒಂದೇ ಇರೋದು ಮಲೆ ಮಹದೇಶ್ವರನ ಬೆಟ್ಟ ಒಂದೇ ಇರೋದು ಕರಿಘಟ್ಟ ಒಂದೇ ಇರೋದು ಹೌದಾ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ಒಂದೇ ಇರೋದು ಒಂದನ್ನ ಮಾತ್ರ ಗುರುತಿಸ್ಲಿಕ್ಕೆ ಇಡ್ತಾರೆ ನೋಡಿ ಬೆಟ್ಟ ಅಂದ್ರೆ ಅದು ರೂಢನಾಮ ಆ ಬೆಟ್ಟಕ್ಕೆ ಒಂದು ಹೆಸರನ್ನ ಇಟ್ಟು ಹೇಳ್ತಿದ್ದಾರೆ ಮಲೆ ಮಹದೇಶ್ವರನ ಬೆಟ್ಟ ಒಂದೇ ಹೌದಲ್ವಾ ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವಂತದ್ದು ಅಲ್ಲಿದ್ಯಾ ಕೊಳ್ಳೇಗಾಲ ತಾಲೂಕಲ್ಲಿ ಹೌದು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಗುಂಡ್ಲಪೇಟೆ ತಾಲೂಕಲ್ಲಿ ಇದೆ ಅದೊಂದೇ ಇರೋದು ಚಾಮುಂಡಿ ಬೆಟ್ಟ ಎಲ್ರಿಗೂ ಗೊತ್ತು ದಸರಾ ಟೈಮಲ್ಲೆಲ್ಲ ನೋಡ್ತಾನೆ ಇರ್ತೀರ ಮೈಸೂರಲ್ಲಿ ಒಂದೇ ಇರೋದು ಒಂದು ಬೆಟ್ಟವನ್ನು ಹೇಳಿದ್ರೆ ಅದು ಏನಾಗುತ್ತೆ ಅಂಕಿತ ನಾಮ ಒಂದನ್ನ ಗುರುತಿಸ್ಲಿಕ್ಕೆ ಬೆಟ್ಟ ರೂಢನಾಮ ಒಂದು ಮಲೆ ಮಹದೇಶ್ವರ ಬೆಟ್ಟ ಚಾಮುಂಡಿ ಬೆಟ್ಟ ಕರಿಘಟ್ಟ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಅಂದ್ರೆ ಅದು ಅಂಕಿತ ನಾಮ ಈಗ ಅದಕ್ಕೆ ಹೇಳ್ತೀನಿ ನದಿ ಅಂತ ಒಂದು ಪದವನ್ನ ತಕೊಳ್ಳೋಣ ನದಿ ಅನ್ನೋದು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಎಲ್ಲ ಬರ್ತಿರ್ತಲ್ವ ಎಲ್ಲ ಭಾರತದಲ್ಲಿರುವಂತಹ ಅಷ್ಟು ನದಿಗಳು ಪ್ರಪಂಚದಲ್ಲಿರುವಂತಹ ಅಷ್ಟು ನದಿಗಳು ಎಲ್ಲ ಬರ್ತವೆ ಅದೇ ಕಾವೇರಿ ನದಿ ಅಂದ್ರೆ ತಲಕಾವೇರಿಯಲ್ಲಿ ಹುಟ್ಟಿ ಕೆಆರ್ಎಸ್ ನಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟಿಸ್ಕೊಂಡು ತದನಂತರ ಹೊಗೇನಕಲ್ಲಲ್ಲಿ ಒಂದು ದೊಡ್ಡ ಫಾಲ್ಸ್ ಆಗಿ ತಮಿಳ್ನಾಡವ್ರಿಗೆ ಜೀವದಾನವಾಗಿ ಕೊಡುವಂತ ಒಂದು ನದಿಯಾಗಿ ಕಾವೇರಿ ಪಟ್ಟಣಂ ಅನ್ನೋ ಕಡೆ ಸಮುದ್ರವನ್ನು ಸೇರಿಕೊಳ್ಳುವಂತ ನದಿ ಇದು ಒಂದೇ ಇರೋದು ಕೃಷ್ಣೆ ಒಂದೇ ಇರುವಂತದ್ದು ತುಂಗಭದ್ರಾ ಒಂದೇ ಇರುವಂತದ್ದು ಸರಸ್ವತಿ ಒಂದೇ ಇರುವಂತದ್ದು ಗಂಗಾ ಒಂದೇ ಯಮುನಾ ಒಂದೇ ಒಂದೊಂದೇ ಥೇಮ್ಸ್ ಒಂದೇ ಅಲ್ವಾ ಥೇಮ್ಸ್ ಇರೋದು ಇಲ್ಲಿ ಥೇಮ್ಸ್ ಇರೋದು ಗೊತ್ತಿದ್ಯಾ ಥೇಮ್ಸ್ ನದಿ ಇರುವಂತದ್ದು ಬ್ರಿಟನ್ ದೇಶದಲ್ಲಿ ಯಾಕೆ ನದಿ ಅಂತ ಹೇಳಿದ್ರೆ ಗಂಗಾ ಮತ್ತೆ ಥೇಮ್ಸ್ ಎರಡನ್ನ ಅಕ್ಕಪಕ್ಕ ಇಟ್ಕೊಂಡು ನೋಡಿದ್ರೆ ಭಾರತೀಯರಿಗೆ ಗಂಗಾ ಅನ್ನುವಂಥದ್ದು ಅತಿ ಪ್ರಾಚೀನವಾದ ಪುರಾತನವಾದ ತುಂಬಾ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿರುವಂತ ನದಿ ಅಂದ್ರೆ ಗಂಗಾ ನದಿ ಭಾರತೀಯ ಈಗ ಬಿಟ್ಬಿಡಿ ಈಗೆಲ್ಲ ಜನ ಎಲ್ಲಾನು ಬಿಟ್ಬಿಟ್ಟಿದ್ದಾರೆ ಸಂಪ್ರದಾಯಗಳೇ ಇಲ್ಲ ಹಿಂದೆ ಸಾಯಕೆ ಅಂತ ಗಂಗಾ ನದಿ ತಟಕ್ಕೆ ಹೋಗ್ತಾ ಇದ್ದರು ನಾವು ಸತ್ರೆ ನಮ್ಮ ಹೆಣ ಗಂಗಾ ನದಿಯಲ್ಲಿ ಲೀನವಾಗಬೇಕು ಅಂತ ಮೋಕ್ಷ ಸಿಗುವಂತಹ ಸ್ಥಳ ಅಂತ ಹೇಳಿ ಅನ್ಕೋತಾ ಇದ್ದಂತ ಗಂಗಾ ನದಿ ಅಷ್ಟು ಪರಮ ಪೂಜ್ಯವಾದಂತ ನದಿ ಈ ಹೊತ್ತಿಗೂ ಕೂಡ ಭಾರತೀಯರ ಸಂಪ್ರದಾಯವನ್ನ ಫಾಲೋ ಮಾಡುವಂತವರ ಮನೆಗಳಲ್ಲಿ ಗಂಗಾ ಜಲವನ್ನ ತಂದಿಟ್ಟಿರ್ತಾರೆ ಸಾಯ್ತಾ ಇದ್ದಾಗ ಬಾಯಿಗೆ ನೀರು ಬಿಡ್ಬೇಕು ಅಂತಂದ್ಬಿಟ್ಟು ಆ ತರ ತುಂಬಾ ಪರಮ ಪವಿತ್ರವಾದಂತ ನದಿಯನ್ನ ನಾವೆಷ್ಟು ಮಟ್ಟಕ್ಕೆ ನೋಡ್ಕೊಂಡಿದೀವಿ ಅಂದ್ರೆ ಹಿಂದೆ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಹಿಂದೆ ಇತ್ತು ಒಂದು ಗಾದೆ ಇದೆ ಗಂಗಾ ಸ್ನಾನ ತುಂಗಾ ಪಾನ ಅಂತ ಕೇಳಿದಿರಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಜನ್ಮ ಜನ್ಮಾಂತರಗಳ ಪಾಪವೆಲ್ಲ ಕಳೆದೋಗುತ್ತೆ ಅಂತ ಹಿಂದೆ ಇತ್ತು ಯಾಕೆ ಆ ಗಂಗೋತ್ರಿಯಲ್ಲಿ ಹುಟ್ಟಿದ್ರಿಂದ ಕೇದಾರನಾಥ ಬದ್ರಿನಾಥ ಎಲ್ಲ ಕಡೆ ಹರ್ಕೋ ಬಂದು ಸೇರ್ಕೊಳ್ಳುತ್ತಲ್ಲ ಬಂಗಾಳ ಕೊಲೆಯನ್ನ ಅಲ್ಲಿ ತನಕ ಹಲವಾರು ಗಿಡಮೂಲಿಕೆಗಳನ್ನ ತಗೊಂಬರ್ತಾ ಇತ್ತು ಅದ್ರಲ್ಲಿ ಸ್ನಾನ ಮಾಡಿದ ತಕ್ಷಣ ಚರ್ಮ ರೋಗಗಳೆಲ್ಲ ಹೋಗ್ತಾ ಇತ್ತು ಇವತ್ತು ಆ ಗಂಗಾ ನದಿಯ ತಟದಲ್ಲಿ ಎಲ್ಲ ಕಡೆ ಫ್ಯಾಕ್ಟ್ರಿಗಳನ್ನ ಇಟ್ಟು 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 ಅಕಸ್ಮಾತ್ ಮುಳುಗಿದ್ರೆ ಇಲ್ದೇ ಇರೋ ಚರ್ಮ ರೋಗಗಳೆಲ್ಲ ಬರುವಂತ ಒಂದು ಪರಿಸ್ಥಿತಿ ಭಾರತೀಯ ನದಿಗಳಲ್ಲೇ ಇದೆ
Parama pavitravadanta nadi anta naavu ankotive adanna achchana nodkontive Britain nalli hariyuvanta Thames nadi idella avarige nadiyanna pavitra enalla adare aa nadiyanna nodadre nadiya taladalli iruvanta kallugalanna spashtavagi enisabodu ashtu tumba sundaravagiruva nirmalavadanta nadi Yaude bawane galilade, anadi ena astu chana nur kondidare, namke daivada bawane ede, adhyatmikal bawane ede, manasina jote sambandha ede, ganga nadi ena navestu chana nur kondideve, anaduna helga kagi to adukoskara helade, ondu nadi ganga nadi endra don barutte, nadi endre yar ellar talalli bere bere nadigal barabodu, ondanna matra specify madlikke, nirdishta padisalikke, ittantaha hesaragalene irutte, ankita nama aane andakshana ellarigu bere bere anegale barabodu Alva, in friends ele eshto janaka aane antu karkondirabodu neevu avara jnapakakke barabodu adare aane andakshana kaadinalli iruvantaddu haudalva aane ellarigu bere bere bandre aanege ondu hesarittre mysurnavaru aagidre aane andakshana avarge balarama jnapakakke barabodu arjuna jnapakakke barabodu drona jnapakakke barabodu hauda yaru idrella gottidiya ಬಲರಾಮ ಅರ್ಜುನ ದ್ರೋಣ ಇವರೆಲ್ಲ ಮೈಸೂರಿನ ನಾಡ ದೇವತೆ ಚಾಮುಂಡಿ ಅಧಿದೇವತೆ ಚಾಮುಂಡಿಯನ್ನ ದಸರೆ ಎಂದು ಮೆರವಣಿಗೆಯಲ್ಲಿ ಹೊತ್ತೊಯ್ತಾ ಇದ್ದಂತ ಆನೆಗಳು ಅಭಿಮನ್ಯು ಮೇರಿ ಕಮಲ ಅವರೆಲ್ಲ ಇದ್ದಾರಲ್ಲ ಒಂದೊಂದು ಆನೆಗಳನ್ನ ಗುರುತಿಸಲಿಕ್ಕೆ ಒಂದೊಂದು ಹೆಸರುಗಳನ್ನ ಇಟ್ಟಿದ್ದಾರೆ ಆ ರೀತಿ ಇಟ್ಟಂತ ಹೆಸರುಗಳೆಲ್ಲ ಏನಾಗಿವೆ ಒಂದನ್ನ ಮಾತ್ರ ಗುರುತಿಸುತ್ತವೆ ಅದು ಆನೆ ಅಂದ್ರೆ ರೂಢನಾಮ ಅದೇ ಆನೆಗೆ ಒಂದು ಹೆಸರನ್ನ ಇಟ್ಟರೆ ಅದು ಅಂಕಿತನಾಮ ಗೊತ್ತಾಗ್ತಿದೆಯಲ್ವಾ ನಾಯಿ ಅಂದ್ರೆ ಬಿದಿಲಿರೋ ಮನೆ ಸಕರವೆಲ್ಲ ನಾವು ಸಾಕೊಂಡಿರುವಂತಹ ನಾಯಿಗಳಿಗೆ ಇಟ್ಕೊಂಡಿರ್ತೀವಲ್ಲ ಆ ರೀತಿ ಇಟ್ಟಂತ ಹೆಸರುಗಳೆಲ್ಲ ಏನಾಗಿರುತ್ತೆ ಅಂಕಿತನಾಮವೂ ಆಗಿರುತ್ತದೆ ಮೂರನೇದು ಅನ್ವರ್ತನಾಮ ಅಂತ ಹೇಳಿ ಅನ್ವರ್ತ ಅನ್ನುವಂತದ್ದು ಏನಂತ ಇದು ವ್ಯಕ್ತಿಯ ವೃತ್ತಿಯನ್ನ ಆಧರಿಸಿಕೊಂಡು ವೃತ್ತಿ ಶೀಲ ಗುಣ ರಚನೆ ವ್ಯಕ್ತಿ ಏನು ಕೆಲಸವನ್ನ ಮಾಡುತ್ತಾನೆ ವ್ಯಕ್ತಿಯ ಗುಣ ಸ್ವಭಾವ ಎಂತದ್ದು ವ್ಯಕ್ತಿ ಹೇಗೆ ಕಾಣಿಸ್ತಾನೆ ಅನ್ನುವಂತದ್ದನ್ನ ಆಧಾರವಾಗಿ ಇಟ್ಕೊಂಡು ನಾವು ಬೇರೆ ಬೇರೆ ಹೆಸರುಗಳನ್ನು ಇಟ್ಕೊಂಡಿರ್ತೀವಿ ಜಸ್ಟ್ ಲೈಕ್ ಅ ಪೆಟ್ ನೇಮ್ಸ್ ಅಲ್ವಾ ವ್ಯಕ್ತಿ ಹೇಗೆ ಕಾಣಿಸ್ತಾನೆ ವ್ಯಕ್ತಿ ಏನು ಕೆಲಸ ಮಾಡ್ತಾನೆ ಈಗ ಅದಕ್ಕೆ ಉದಾಹರಣೆಯನ್ನು ಕೊಟ್ರೆ ಅನ್ವರ್ತನಾಮಕ್ಕೆ ವೃತ್ತಿಗೆ ಶಿಕ್ಷಕ ಯಾರು ಶಿಕ್ಷಣವನ್ನು ಕೊಡುತ್ತಾನೋ ಅದ ಶಿಕ್ಷಕ ನಂತರ ವೈದ್ಯ ವಕೀಲ ಇವುಗಳು ಒಂದು ಬಗೆ ಆದ್ರೆ ರೈತ ಬಳೆಗಾರ ಹೂಗಾರ ಹೂವಾಡಗಿತ್ತಿ ಕೇಳಿದಿರಾ ಹೂವನ್ನು ಮಾರುತ್ತಾ ಹೂವಾಡಗಿತ್ತಿ ಹಾಡುತ್ತಾ ಬರುತ್ತಿಹಳು ಬಗೆ ಬಗೆ ಹೂಗಳು ಬೇಕೆ ಎನ್ನುತ್ತಾ ಸಾರುತ್ತಾ ಬರುತ್ತಿಹಳು ಹಿಂದೆ ತುಂಬಾ ಚೆನ್ನಾಗಿರುವಂತಹ ರೈಮ್ಸ್ ಇತ್ತು ಮಕ್ಕಳಿಗೆ ಅಂತ ಹೇಳ್ಕೊಡ್ಲಿಕ್ಕೆ ನಮ್ಗೆ ಇವತ್ತಿಗೂ ಕೂಡ ಹೇಳ್ಕೊಟ್ಟಂತಹ ರೈಮ್ಸ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಅಲ್ಲೆಲ್ಲ ಬಾಯಿಲಿದೆ ಯಾಕೆ ಅಂದ್ರೆ ನಮ್ಗೆ ರೈಮ್ಸ್ ಅನ್ನುವಂಥವು ಅಥವಾ ಪ್ರಾಸ ಪದಗಳು ಅನ್ನುವಂಥವು ಪ್ರಾಸ ಹಾಡುಗಳು ಶಿಶುಗೀತೆಗಳು ಅನ್ನುವಂಥವು ಕೇವಲ ಮಕ್ಕಳನ್ನ ಮನರಂಜನೆಗೋಸ್ಕರ ಹೇಳೋದಲ್ಲ ಜೆ ಪಿ ರಾಜರತ್ನಂ ಅವ್ರದ್ದು ಮೂರನೇ ಪದ್ಯ ಇತ್ತು ಮೂರನೇದು ಅಥವಾ ನಾಲ್ಕನೇದು ನಾನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಂತ ಕಾಲಘಟ್ಟದಲ್ಲಿ ಅದು ಶಿಶು ಪ್ರಾಸವು ಕೂಡ ಹೌದು ಅದರ ಜೊತೆ ಕೇವಲ ನಮ್ಮ ಮನರಂಜನೆಯನ್ನ ಮಾಡ್ತಾ ಇರಲಿಲ್ಲ ಅದು ಅದಕ್ಕೆ ಏನ್ ಮಾಡ್ತಾ ಇತ್ತು ನಮ್ಗೆ ನಂಬರ್ ಅನ್ನ ಹೇಳಿಸ್ಕೊಡ್ತಾ ಇದ್ರು ಕೇಳಿದ್ರಾ ಅಂತ ಅನ್ಸುತ್ತೆ ಒಂದ್ಸಲ ಹಾಗೆ ಕೇಳಿಸ್ಕೊಳ್ಳಿ ಒಂದು ಕಾಡಿನ ಮಧ್ಯದೊಳಗೆ ಎರಡು ಮರಗಳ ನಡುವೆ ಮಲಗಿ ಮೂರು ಕರಡಿಗಳು ಆಡುತ್ತಿದ್ದವು ನಾಲ್ಕು ಮರಿಗಳ ಸೇರಿಸಿ ಐದು ಜನರು ಬೇಟೆಗಾರರು ಆರು ಬಲೆಗಳನ್ನು ಎಳೆದು ತಂದು ಏಳು ಕರಡಿಯ ಹಿಡಿದು ನೋಡದೆ ಎಂಟು ಹಿಡಿದೆವು ಎಂದರು ಒಂಬತ್ತೆಂದನು ಅವರಲ್ಲೊಬ್ಬ ಹತ್ತು ಎಂದನು ಬೇರೆಯವನು ಎಣಿಸಿ ನೋಡಿದರು ಏಳೇ ಏಳು ಇಲ್ಲಿಗೆ ಈ ಕತೆ ಮುಗಿಯಿತು ಕತೆ ಮುಗಿಲಿಲ್ಲ ಕತೆ ನಿಜವಾಗಿ ಈಗ ಶುರುವಾಯ್ತು ಯಾಕೆ ಅಲ್ಲಿ ಹೇಳ್ಕೊಟ್ಟಿದ್ದು ಕರಡಿಗಳಿದ್ದು ಕರಡಿಗಳ ಗುಂಪಿತ್ತು ಯಾರೋ ಬೇಟೆಗಾರರು ಬಂದ್ರು ಬೇಟೆ ಎಲ್ಲನೂ ಬಂಧಿಸಿದ್ರು ಅಷ್ಟು ಕತೆ ಆದ್ರೆ ಆ ಕತೆ ಒಳಗಡೆ ಏನಿತ್ತು ಒಂದು ಕಾಡಿನ ಮಧ್ಯದೊಳಗೆ ನಂಬರ್ ಒನ್ ಎರಡು ಮರಗಳ ನಡುವೆ ಮಲಗಿ ಮೂರು ಕರಡಿಗಳು ಆಡುತ್ತಿದ್ದವು ನಾಲ್ಕು ಮರಿಗಳ ಸೇರಿಸಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಜನರು ಬೇಟೆಗಾರರು ಆರು ಬಲೆಗಳನ್ನು ಎಳೆದು ತಂದು ಏಳು ಕರಡಿಯ ಹಿಡಿದು ನೋಡದೆ ಎಂಟು ಹಿಡಿದೆವು ಎಂದನು ಒಂಬತ್ತು ಎಂದನು ಅವರಲ್ಲೊಬ್ಬ ಹತ್ತು ಎಂದನು ಬೇರೆಯವನು ಎಣಿಸಿ ನೋಡಿದರೆ ಏಳೇ ಏಳು
alba number galane helpur baragitu. Andanu maadida gaadi pata, bannada haaleya gaadi pata, neeliya baanalli teluva sundara balangochiya nanna pata, bidirina kaddiya gaadi pata, bedarada vechchada gaadi pata, eshtu chenagittalva nodi ivellavu kuda enagittu shishuprasagalagittu. Adakkene shikshana sambandhatake okela huvaadagitte bandu kelidu huvana maruta huvaadagitte haaduta baruti halu. ಬಗೆ ಬಗೆ ಹೂಗಳು ಬೇಕೆ ಎನ್ನುವಂತ ಸಾರತ ಬರುತ್ತಿಗಳು ಯಾಕೆ ಎಲ್ಲವೂ ಕೂಡ ನೋಡಿ ಇವೆಲ್ಲವೂ ಕೂಡ ಪುಲ್ಲಿಂಗ ಕೇಳ್ತಾರೆ ಒಕ್ಕಲಿಗ ಒಕ್ಕಲಗಿತ್ತಿ ಎಂಬ ಒಂದು ಪದವನ್ನು ಕೂಡ ಕೇಳಿದ್ರು ಒಕ್ಕಲಿಗ ಒಕ್ಕಲಗಿತ್ತಿ ಹೂವಾಡಿಗ ಬಳೆಗಾರ್ತಿ ಬಳೆಗಾರ ಬಳೆಗಾರ್ತಿ ಎಲ್ಲ ಸ್ತ್ರೀಲಿಂಗ ಪುಲ್ಲಿಂಗಗಳ ಬದಲಾವಣೆ ಆಗ್ತಿರ್ತವೆ ಕಾಮನ್ ಆಗಿರುವಂತ ಒಂದು ಪದಗಳನ್ನ ಹೇಳ್ತಾ ಇರ್ತೀನಿ ವ್ಯಕ್ತಿ ಯಾವ ವೃತ್ತಿಯನ್ನ ಮಾಡ್ತಾ ಇರ್ತಾನೆ ಅನ್ನೋದ್ರ ಮೇಲೆ ನಾವು ಇಟ್ಟಂತ ಹೆಸರುಗಳು ರಚನೆ ಅವನು ಹೇಗೆ ಕಾಣಿಸ್ತಾನೆ ಈಗ ಕುಂಟ ಕಾಲಿಲ್ಲದವನನ್ನ ನಾವೇನಂತ ಕರಿತೀವಿ ಕುಂಟ ಅಂತ ಕರಿತೀವಿ ಅಲ್ವಾ ಕಿವಿ ಕೇಳಿಸ್ತಾ ಇರುವಂತವನ್ನ ಕಿವುಡ ಅಂತ ಕರಿತೀವಿ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಪದ ಇದೆ ಕೆಲವು ಕಡೆ ಕೆಪ್ಪ ಅಂತ ಕೂಡ ಕರೀತಾರೆ ಸುಮ್ಮನೆ ಜೋಕ್ ಹೇಳ್ಬೋದು ಅವನು ಏನ್ ಕರೆದ್ರು ನಡೀತದೆ ಅಂತ ಹೇಳಿ ಅದು ಯಾವ ಹೆಸರಿನಿಂದ ಕರಿತೀವಿ ಅನ್ನೋದು ಕರೆಕ್ಟ್ ಕುಂಟ ಕಿವುಡ ಮೂಗ ಮಾತನಾಡಲಿಕ್ಕೆ ಬರದೇ ಇರುವಂತವನ್ನ ಹೆಳವ ಕೈ ಕಾಲುಗಳು ಎರಡೂ ಸರಿ ಇಲ್ಲದೆ ಇರುವಂತವನ್ನ ಈ ರೀತಿ ವ್ಯಕ್ತಿ ಹೇಗೆ ಕಾಣಿಸ್ತಾನೆ ವ್ಯಕ್ತಿಯ ಗುಣ ಏನು ವ್ಯಕ್ತಿಯ ರಚನೆ ಹೇಗಿತ್ತು ವ್ಯಕ್ತಿ ಏನು ವೃತ್ತಿಯನ್ನ ಮಾಡ್ತಾನೆ ಅನ್ನೋದ್ರ ಮೇಲೆ ನಾವು ಏನೆಲ್ಲ ಹೆಸರುಗಳನ್ನ ಇಡ್ತೀವಿ ಆ ರೀತಿ ಇಟ್ಟಂತಹ ಹೆಸರುಗಳನ್ನ ಅಂತವೇನಂತ ಕರಿತೇವೆ ಅನ್ವರ್ತನಾಮ ಅಂತ ಹೇಳಿ ಕರಿತೇವೆ ಇನ್ನೊಂದ್ಸಲ ಮೊದಲಿನಿಂದ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾಮಪದ ಅಂತ ಹೇಳಿದ್ರೆ ಹೆಸರನ್ನ ಸೂಚಿಸುವಂತಹ ಒಂದು ಪದವನ್ನ ನಾವು ನಾಮಪದ ಅಂತ ಹೇಳಿ ಕರೀತೇವೆ ಆ ನಾಮಪದದಲ್ಲಿ ಮೂರು ಪ್ರಕಾರಗಳಿದೆ ಒಂದು ರೂಢನಾಮ ಎರಡನೇದು ಅಂಕಿತನಾಮ ಮೂರನೇದು ಅನ್ವರ್ತನಾಮ ಯಾವ ಹೆಸರುಗಳು ರೂಢಿಯಿಂದ ಬಳಕೆಗೆ ಬಂದಂತಹ ಹೆಸರುಗಳಾಗಿವೆಯೋ ರೂಢಿಯಿಂದ ಬಳಕೆಗೆ ಬಂದಂತಹ ಹೆಸರುಗಳು ರೂಢನಾಮ ಅಂತ ಅನ್ನಿಸ್ಕೊಳ್ಳುತ್ತೆ ಅದಕ್ಕೆ ಒಂದಷ್ಟು ಉದಾಹರಣೆಯನ್ನು ಕೊಟ್ಟಿದ್ದೀನಿ ಗುಡ್ಡ ಬೆಟ್ಟ ನಾಯಿ ಸಿಂಹ ಆನೆ ನದಿ ಇವೆಲ್ಲವೂ ಇನ್ನು ಊರಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವುದಾದರೂ ಊರು ಅಂತ ಅನ್ಕೊಂಡ್ರೆ ಅದು ಊರಾಗಿರುತ್ತೆ ಅದು ಹಾವೇರಿ ಅಂತ ಅಂದ್ರೆ ಅದು ಒಂದೇ ಜಾಗ ಆಗಿರುತ್ತೆ ಹಾವೇರಿ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಗುಲ್ಬರ್ಗ ಅಲ್ಲಿ ಏನಾಗಿದೆ ಕ್ಷಮಿಸಿ ಕಲ್ಬುರ್ಗಿ ಮೈಸೂರು ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಅಥವಾ ನಿಮ್ಮೂರೇ ಆಗಿರ್ಬೋದು ಅದೊಂದು ಊರನ್ನ ಒಂದು ಸ್ಥಳವನ್ನ ಮಾತ್ರ ಹೇಳ್ತಾ ಇರುತ್ತೆ ಊರು ಎಲ್ಲಾ ಊರುಗಳನ್ನ ಹೇಳಿದರೆ ಒಂದು ಹೆಸರನ್ನ ಹೇಳುವಂಥದ್ದು ಮಾತ್ರ ಏನಾಗಿರುತ್ತೆ ಅಂಕಿತ ನಾಮ ಆಗಿರುತ್ತೆ ಅದು ಇಟ್ಟ ಹೆಸರು ಒಂದನ್ನು ಮಾತ್ರ ಸೂಚಿಸಲಿಕ್ಕೆ ಮೂರನೇದು ವ್ಯಕ್ತಿಯ ವೃತ್ತಿ ವ್ಯಕ್ತಿಯ ಶೀಲ ವ್ಯಕ್ತಿಯ ಗುಣ ವ್ಯಕ್ತಿಯ ರಚನೆ ಹೇಗಿರುತ್ತೆ ಅನ್ನೋದ್ರ ಆಧಾರದ ಮೇಲೆ ಇಟ್ಟಂತ ಹೆಸರುಗಳೆಲ್ಲ ಏನಾಗಿರುತ್ತೆ ಅನ್ವರ್ತನಾಮ ಅಂತ ಅನ್ನಿಸ್ಕೊಳುತ್ತೆ ಇದು ನಾಮವಾಚಕಗಳಲ್ಲಿ ಮೊದಲನೆಯ ವಿಭಾಗ ನಾವು ಓದ್ತಾ ಇರೋದು ನಾಮಪದ ಅಂತ ಹೇಳಿ ಈ ನಾಮಪದಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ನಾಮವಾಚಕಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ನಿಮ್ಗೆ ಯಾವುದೇ ಗೊಂದಲಗಳಿದ್ರೆ ನಮ್ಮ ವಿಡಿಯೋದಲ್ಲಿ ಕೆಳಗಡೆ ನಮ್ಮ ಕಾಲೇಜಿನ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೇವೆ ಆ ವಾಟ್ಸಪ್ ನಂಬರ್ಗೆ ನಿಮ್ಗೆ ಯಾವುದೇ ಗೊಂದಲಗಳಿದ್ರೆ ನೀವು ಕೇಳ್ಕೋಬಹುದು ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಕಾರಗಳನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನವನ್ನ ಮಾಡೋಣ ಹೀಗೇನೆ ನಮ್ಮ ಎಲ್ಲ ಕಾಲೇಜ್ನ ವಿಡಿಯೋಗಳನ್ನ ನೋಡ್ತಾ ಇರಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನ ಪಡ್ಕೊತಾ ಇರಿ ಥ್ಯಾಂಕ್ ಯು ವೆರಿ ಮಚ್